ಪುರಾಣಗಳಲ್ಲಿ ಒಂದು ವಿಶಿಷ್ಟ ಕೃತಿ, ತುಂಬ ರೋಚಕವಾದಂಥ ಪದ್ಮಪುರಾಣದ ಒಂದು ಖಂಡ. ಸರಿಯಾಗಿ ಈ ಒಂದು ಕಂತಿನಲ್ಲಿ ಒಂದು ಖಂಡ ಮುಕ್ತಾಯ ಆಗ್ತಾ ಇದೆ. ಸೃಷ್ಟಿಖಂಡ, ಮೊದಲನೆಯ ಸೃಷ್ಟಿಖಂಡದ ಉಪಸಂಹಾರದಲ್ಲಿ ನಾವಿದ್ದೇವೆ. ಇವತ್ತು ನಾವು ಅದರಲ್ಲಿ ಬಂದಿರತಕ್ಕಂಥ ಕೆಲವು ಮುಖ್ಯ ಸಂಗತಿಗಳನ್ನು ನೋಡಿದರೆ, ಅಲ್ಲಿಗೆ ಸೃಷ್ಟಿಖಂಡದ ಸಿಂಹಾವಲೋಕನ ಅಥವಾ ಪಕ್ಷಿ ನೋಟ ಮುಗಿದಂತಾಗತ್ತೆ. ನಮ್ಮ ದಿನಚರಿಯ ನಮ್ಮ ಅನುಸಂಧಾನಗಳ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿದ್ದನ್ನು ನಾನು ಉಲ್ಲೇಖ ಮಾಡಿದ್ದೆ. ಒಂದು ಮಾತು, ಭಗವಂತನ ನೆನಪಿರಬೇಕು ಅಂದರು, ವೈಷ್ಣವನಾಗಿ ಹುಟ್ಟಬೇಕು ಅಂದರು, ಯಾರೋ ಪಾತಕಿಗಳು ಅನ್ನೋ ಪಟ್ಟಿ ಕೊಟ್ಟರು. ನಮ್ಮ ವೃತ್ತಿ, ಜೀವಿಕೆ, ಬದುಕು, ಬದುಕಬೇಕಾದ್ರೆ ಏನಾದರೂ ಒಂದು ವೃತ್ತಿ ಬೇಕಲ್ಲ. ಸಾಮಾನ್ಯವಾಗಿ ಯಾವ ಕಾಲದಲ್ಲಿ ಆದರೂ ಒಂದು ವೃತ್ತಿ ಬೇಕು. ಅದು ಯಾವ ಯಾವ ವೃತ್ತಿ ಬದುಕಿನಲ್ಲಿ ಹಿಂದಿನವರು ಮೆಚ್ಚಿಕೊಂಡ ವೃತ್ತಿ, ಅದನ್ನು ಒಂದು ತರತಮ ಭಾವ ಅವರು ಹೇಳ್ತಾರೆ, ಶಾಸ್ತ್ರೋಪಜೀವಿನೋ ಧನ್ಯಾಹ, ಧನ್ಯಾಹ ವೃಕ್ಷೋಪಜೀವಿನಃ, ಧನ್ಯಾಹ ವೃಕ್ಷ ಲತಾಜೀವ್ಯಾಹ ವಾಟೀ ಸಸ್ಯೋಪಜೀವಿನಃ ಅಂತ. ಅವರು ಎರಡೇ ವಿಧದ ವೃತ್ತಿಯನ್ನು ಮೆಚ್ಚಿಕೊಳ್ಳುವುದು. ಒಂದು ಅತ್ಯಂತ ಶ್ರೇಷ್ಠವಾದ ವೃತ್ತಿ ಅಂತಂದರೆ ಶಾಸ್ತ್ರಗಳನ್ನು ಪ್ರವಚನ ಮೂಲಕ ಜನಕ್ಕೆ ಮುಟ್ಟಿಸುವಂಥ ವೃತ್ತಿ ಮನುಷ್ಯ ಕೈಗೊಳ್ಳಬಹುದಾದ ವೃತ್ತಿಗಳಲ್ಲೇ ಶ್ರೇಷ್ಠ ಅಂತ. ಶಾಸ್ತ್ರೋಪಜೀವಿನಃ ಧನ್ಯಾಹ, ಶಾಸ್ತ್ರ, ವೇದ, ಪುರಾಣ, ಆಗಮಗಳು, ಒಟ್ಟು ಧರ್ಮಶಾಸ್ತ್ರಗಳು, ಶಾಸ್ತ್ರವನ್ನು ಜನಕ್ಕೆ ಮುಟ್ಟಿಸುವ ಕೆಲಸ ಮಾಡುವ ವೃತ್ತಿ ಉಂಟಲ್ಲ, ಅದು ಮನುಷ್ಯ ಮಾಡಬಹುದಾದಂಥ ಕೆಲಸದಲ್ಲೇ ಶ್ರೇಷ್ಠವಾದ ಕೆಲಸ. ಅವರು ಧನ್ಯರು. ಅದರ ನಂತರ ಎಲ್ಲರಿಗೂ ಆಗೋಲ್ಲ. ನಾವು ಶಾಸ್ತ್ರ ಪ್ರವಚನ ಎಲ್ಲರೂ ಮಾಡಿದರೆ ಕೇಳುವರು ಬೇಕಲ್ಲ, ಎಲ್ಲರೂ ಮಾಡುವವರು ಅದರ ಕಡೆ ಕೇಳುವರು ಕೆಲವರು ಬೇಕಾಗತ್ತೆ. ಎಲ್ಲರೂ ಮಾಡಲಿ ಶುರು ಮಾಡಿದ್ರ ಕಡೆಗೆ ಯಾರೂ ಕೇಳುವವರಿಲ್ಲ. ನನ್ನ ಪ್ರೀತಿಯ ಕುರ್ಚಿಗಳೇ ಮೇಜುಗಳೇ ಅಂತ ಹೇಳಬೇಕಾಗತ್ತೆ. ಅದರಿಂದ ಹೇಳುವವರು ಬೇಕು ಅಂದರೆ ಕೇಳುವವರು ಸ್ವಲ್ಪ ಹೆಚ್ಚಿರಬೇಕು, ಹೇಳುವವರಿಗಿಂತ ಕೇಳುವವರ ಸಂಖ್ಯೆ ಜಾಸ್ತಿ ಇರಬೇಕು. ಇದ್ದಿದ್ರೆ ಹಿಂದೆ ಒಂದು 50 ವರ್ಷದ ಹಿಂದೆ ಮಂಗಳೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆದ ಹಾಗಾಗತ್ತೆ. ಅಲ್ಲಿ ಡಯಸ್ನಲ್ಲಿ 10 ಜನ ಕೂತ್ಕೊಳ್ತಿದ್ರು, ಕೆಳಗೆ 5 ಜನ ಕೇಳಲಿಕ್ಕೆ, ಮೇಲಿನಿಂದ ಮುಖ್ಯ ಅತಿಥಿಗಳು 10 ಜನ, ಹಾಗಾಗಬಾರದು. ಆದ್ದರಿಂದ ಕೇಳುವವರು ಹೇಳುವವರಿಗಿಂತ ಹೆಚ್ಚು ಇರಬೇಕು. ನಮಗೆ ಶಾಸ್ತ್ರ ಪ್ರವಚನ ಮಾಡುವವರಲ್ಲ ಸ್ವಾಮಿ, ಕೇಳುವವರು ನಾವು. ನಾವು ಏನು ಮಾಡಬೇಕು? ಧನ್ಯಾಹ ವೃಕ್ಷೋಪಜೀವಿನಃ ಅಂತ. ಎರಡನೇ ವೃತ್ತಿ ಹೇಳಿದವರು ಸ್ವಂತ ತೋಟ ಮಾಡಿ ಆ ತೋಟದಿಂದ ಬರತಕ್ಕಂಥ ಉತ್ಪತ್ತಿಯಿಂದ ಜೀವನ ಮಾಡುವುದು ಎರಡನೇ ಧನ್ಯತೆ, ತೋಟಗಾರಿಕೆ. ಅದಕ್ಕಿಂತ ನಂತ ಹೇಳಿದ್ರು ಧನ್ಯಾಹ ವೃಕ್ಷ ಲತಾಜೀವ್ಯಾಹ ಅಂತ, ಮರಗಳಿಗೆ ಬಳ್ಳಿ ಹಬ್ಬಿಸಿ, ಮರಗಳಿಗೆ ಹಬ್ಬುವ ಬಳ್ಳಿಗಳಿಂದ ಅಂದರೆ ಬಳ್ಳಿಗಳಿಂದ ಆಗತಕ್ಕಂಥ ಕಾಯಿಪಲ್ಯಗಳು, ಹೂ ಹಣ್ಣುಗಳನ್ನು ಕಾಯಿಪಲ್ಯಗಳನ್ನು ಮಾರಿ ಅದರಿಂದ ಜೀವನ ಮಾಡೋದು ಮೂರನೇ ಸ್ಟೇಜು ಅಂತ ಹೇಳಿ. ಆಮೇಲೆ ಶಾಲಿ ಸಸ್ಯವನ್ನು ವಾಟಿ ಸಸ್ಯೋಪಜೀವಿನ ಅಂತ, ಅದು ಇಲ್ಲದೇ ಇದ್ದರೆ ಗದ್ದೆಗಳಲ್ಲಿ ಬೇಸಾಯ ಮಾಡಿ, ಅದು ನಾಲ್ಕನೇದು ಅಂತ. ಯಾಕೆಂದರೆ ಅಲ್ಲಿ ತುಂಬ ಪ್ರಾಣಿ ಹತ್ಯೆ, ಕ್ರಿಮಿ, ಮಳೆಗಾಲದಲ್ಲಿ ಮಣ್ಣಿನಲ್ಲಿ ಲಕ್ಷಾಂತರ ಎರೆಹುಳ, ಕ್ರಿಮಿ ಕೀಟಗಳು, ಅವುಗಳೆಲ್ಲ ಸಾಯ್ತವೆ. ಅದರಿಂದ ಅದು ತುಂಬ ಪ್ರಾಣಿ ಹತ್ಯೆಯ ಕಾರಣ. ಆದ್ದರಿಂದ ಅದು ಒಳ್ಳೆಯ ವೃತ್ತಿ, ಮೊಟ್ಟೆ ಹೊಟ್ಟೆ ಪಾಡಿಗೋಸ್ಕರ ಮಾಡಬಹುದಾದ ಶ್ರೇಷ್ಠ ವೃತ್ತಿ, ಆದರೂ ಅದನ್ನು ಕೊನೆಗೆ ಹೇಳಿದರು. ಇವರು ನಾಲ್ಕೇ ಧನ್ಯತೆಯ ಬದುಕು ಅಂದರೆ, ಒಂದು ಜ್ಞಾನದ ಮೂಲಕ ಜನರ ಜ್ಞಾನ ಜಾಗೃತಿ ಮಾಡುವುದು, ಇನ್ನೊಬ್ಬರ ತಲೆಗೆ ಆಹಾರ ಕೊಡುವುದು ಶ್ರೇಷ್ಠ, ಅದು ಅಲ್ಲದೆ ಇದ್ದರೆ ಹೊಟ್ಟೆಗೆ ಆಹಾರ ಕೊಡುವುದು ಎರಡನೇದು. ಅದರಲ್ಲಿಯೂ ತೋಟಗಾರಿಕೆ, ತೆಂಗಿನ ತೋಟ, ಕಂಗಿನ ತೋಟ ಮಾಡಿಕೊಂಡು ಅದರ ಉತ್ಪತ್ತಿಯಿಂದ ತಾನೇ ತಾನು ಬೆಳೆಸಿದಂಥ ವಸ್ತುವನ್ನು ಸಮಾಜಕ್ಕೆ ಕೊಟ್ಟು ಅದರಿಂದ ಬಂದ ಹಣದಿಂದ ಬದುಕುವುದು ಎರಡನೇದ್ದು. ಹೂ ಹಣ್ಣು ಕಾಯಿಪಲ್ಲೆ ಮೂರನೇದ್ದು. ಬೇಸಾಯ ಮಾಡಿ ಬದುಕುವುದು ನಾಲ್ಕನೇದ್ದು. ಹೀಗೆ ಅವರು ಬೇರೆ ಯಾವ ವೃತ್ತಿಯನ್ನು ಹೇಳುವುದಿಲ್ಲ. ಉಳಿದ ವೃತ್ತಿಗಳೆಲ್ಲ ದೃಷ್ಟಿಯಲ್ಲಿ ಹೊಟ್ಟೆಪಾಡಿಗೆ 1000 ವೃತ್ತಿಗಳಿರುವುದು, ಮುಖ್ಯವಾಗಿ ಇವೇ 4. ಧನ್ಯತೆಯ ವೃತ್ತಿ, ಯಾಕೆಂದರೆ ಒಂದೋ ನಾವು ಮನುಷ್ಯನ ತಲೆಗೆ ಆಹಾರ ಕೊಡಬೇಕು, ಬದುಕಿನಲ್ಲಿ ಸಾಧ್ಯ ಆದಷ್ಟು ಇನ್ನೊಬ್ಬರಿಗೆ ಜ್ಞಾನದಾನ ಮಾಡಬೇಕು, ಇಲ್ಲ ಫುಡ್ ಸಪ್ಲೈ, ಆದಷ್ಟು ಇನ್ನೊಬ್ಬರ ಹೊಟ್ಟೆ ತಣಿಸಿ ಅದರಿಂದ ನಾವು ಬದುಕಬೇಕು. ಇದು ಬಿಟ್ಟು ಮೂರನೇ ವೃತ್ತಿಯೇ ಇಲ್ಲ. ಹಾಗಾಗಿ ಧನ್ಯತೆಯ ಜೀವಿಕೆಗಳು, ವೃತ್ತಿಗಳು 4. ಇದು ಪ್ರಾಚೀನರ ಕಾನ್ಸೆಪ್ಟು, ರೋಚಕವಾಗಿದೆ. ಆಮೇಲೆ ಈ ನಾನೀಗ ಅಲ್ಲಲ್ಲಿ ನಿಮಗೆ ಇವತ್ತು ಮುಖ್ಯವಾದ ಕೆಲವು ಸಂಗತಿಗಳನ್ನು ಹೆಕ್ಕಿ ಹೇಳ್ತಾ ಇದ್ದೇನೆ. ಅದೇ ಪ್ರಸಂಗದಲ್ಲಿ ಮತ್ತೆ ಮನುಷ್ಯನ ಅನುಷ್ಠಾನ ಹೇಗಿರಬೇಕು, ನಿತ್ಯಾನುಷ್ಠಾನ, ಅವರ ಬೆಳಗಿನ ಸಂಜೆ ತನಕ ಆಚಾರ ವಿಚಾರಗಳು ಎಲ್ಲ ಹೇಳ್ತಾರೆ. ಎಲ್ಲಕ್ಕಿಂತ ಮುಖ್ಯವಾದ ಒತ್ತು ಕೊಟ್ಟು ಇದನ್ನು ಹಿಂದೆ ಹೇಳಿದ್ದಾರೆ, ಪದೇ ಪದೇ ಹೇಳ್ತಾರೆ, ನಾಸ್ತಿ ಸತ್ಯ ಸಮೋ ಧರ್ಮ ನಾನೃತಾತ್ ಪಾತಕಂ ಪರಂ ತಸ್ಮಾತ್ ಸರ್ವೇಷು ಕಾರ್ಯೇಷು ಸತ್ಯಮೇವ ವಿಶಿಷ್ಯತೆ ಅಂತ. ನಾವು ಎಷ್ಟೋ ಸಲ ಹೇಳೋದುಂಟು, ಹೌದು ಸ್ವಾಮಿ ಸತ್ಯ ಹೇಳಿದರೆ ಇವತ್ತಿನ ಕಾಲದಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ, ಅದರಿಂದ ಸುಳ್ಳು ಹೇಳಬೇಕಾಗತ್ತೆ, ಬದುಕುವುದಕ್ಕೋಸ್ಕರ ಸುಳ್ಳು ಹೇಳಬೇಕು. ಆದರೆ ಪ್ರಾಚೀನರು ಹೇಳ್ತಾರೆ,
ಪಾಪ ಪುಣ್ಯ ಅಂತ ಎರಡರಲ್ಲಿ ಪುಣ್ಯ ಅಂದರೆ ಏನು ಅಂದರೆ ಸತ್ಯವಂತರಾಗುವುದು ಪುಣ್ಯ, ಪಾಪ ಸುಳ್ಳು ಹೇಳುವುದು ಪಾಪ. ಎರಡೇ ಪಾಪ ಪುಣ್ಯದ ಮೂಲಭೂತವಾದ ಸಂಗತಿ ಇಷ್ಟೇ. ನಾವು ಸುಳ್ಳರು ಅಪ್ರಾಮಾಣಿಕರು ಆಗುವುದೇ ಜೀವನದಲ್ಲಿ ಮಾಡಬಹುದಾದ ದೊಡ್ಡ ಪಾಪ, ಸತ್ಯವಂತರು ಪ್ರಾಮಾಣಿಕರಾಗುವುದೇ ಜೀವನದಲ್ಲಿ ಮಾಡಬಹುದಾದ ದೊಡ್ಡ ಪುಣ್ಯ. ಅದಕ್ಕೆ ಯಾವ ಶಾಸ್ತ್ರವನ್ನು ಓದುವುದು ಬೇಡ. ನಾಸ್ತಿ ಸತ್ಯಾತ್ ಪರೋ ಧರ್ಮ, ಇಷ್ಟು ಸಿಂಪಲ್ ಆದಂಥ ಧರ್ಮದ ಡೆಫಿನೇಷನ್ ತಿಳ್ಕೊಳ್ಳಿಕ್ಕೆ ನಮ್ಮ ಆತ್ಮಸಾಕ್ಷಿ ಹೇಳುತ್ತೆ ಇದು ಪ್ರಾಮಾಣಿಕ ಇದು ಅಪ್ರಾಮಾಣಿಕ. ಅದು ಯಾವ ಈ ನಾವು ಮಾಡುವುದು ಸರಿಯೋ ತಪ್ಪು ಅಂತ ಯಾವ ಪಂಡಿತರ ಹತ್ರ ಕೇಳಬೇಕಾಗಿಲ್ಲ, ಯಾವ ಶಾಸ್ತ್ರವೂ ಓದಬೇಕಾಗಿಲ್ಲ. ನಾವು ಪ್ರಾಮಾಣಿಕರಾಗಿದ್ದೇವೋ ಥ್ರೂ ಟು ಅವರ್ ಕಾನ್ಷಿಯನ್ಸ್ ಗೊತ್ತಾಗತ್ತೆ. ಅದರಿಂದ ನಾಸ್ತಿ ಸತ್ಯಾತ್ ಪರೋ ಧರ್ಮ, ಸತ್ಯಕ್ಕೆ ಪ್ರಾಮಾಣಿಕತೆಗೆ ಸಾಟಿಯಾಗಿರ್ತಕ್ಕಂತಹ ಧರ್ಮವೇ ಇಲ್ಲ. ಎಲ್ಲ ಧರ್ಮಗಳು ಅದಕ್ಕೋಸ್ಕರ ಇರುವುದು ಪ್ರಾಮಾಣಿಕತೆಗೋಸ್ಕರ. ನಾನ್ರತಾತ್ ಪಾತಕಂ ಪರಂ, ಸುಳ್ಳು ಹೇಳುವುದಕ್ಕಿಂತ ದೊಡ್ಡ ಪಾಪ ಇಲ್ಲ, ಅಥವಾ ಅಪ್ರಾಮಾಣಿಕನಾಗುವುದಕ್ಕಿಂತ ದೊಡ್ಡ ಪಾತಕ ಇಲ್ಲ, ಸತ್ಯವಂತನು ಪ್ರಾಮಾಣಿಕನೂ ಆಗುವುದಕ್ಕಿಂತ ದೊಡ್ಡ ಪುಣ್ಯಕರ್ಮ ಇಲ್ಲ. ಆದ್ದರಿಂದ ಈ ಇವತ್ತಿನ ಕಾಲ ಕೆಲವು ವ್ಯವಹಾರದಲ್ಲಿ ಸುಳ್ಳು ಹೇಳಬೇಕಾಗತ್ತೆ ಇದರಲ್ಲಿ ನಡೆಯೋ ಇದೆಲ್ಲ ಸುಳ್ಳು, ಅದು ಸುಳ್ಳೇ. ಇವತ್ತಿನ ಕಾಲದಲ್ಲಿ ಸತ್ಯ ಹೇಳಿದರೆ ನಡೆಯೋಲ್ಲ ಅನ್ನೋದೇ ಸುಳ್ಳೆ. ನಡೆದಿದ್ದರೆ ಬೇಡ, ಅದಕ್ಕೋಸ್ಕರ ಅಪ್ರಾಮಾಣಿಕ. ತಸ್ಮಾತ್ ಅಪ್ರಾಮಾಣಿಕನಾಗಬೇಡ. ಸರ್ವೇಶು ಕಾರ್ಯ, ಯಾವುದೇ ವ್ಯವಹಾರ ಇರಲಿ ಅದು ಸುಳ್ಳು ಹೇಳಿದ್ರೇ ಕೆಲಸ ಆಗುತ್ತೆ, ಸತ್ಯ ಹೇಳಿದರೆ ಕೆಲಸ ಕೆಡುತ್ತೆ ಅಂತ ಇದ್ದರೂ ನೀನು ಪ್ರಾಮಾಣಿಕನ. ಕೆಲಸ ಆಗದಿದ್ದರೂ ತೊಂದರೆ ಇಲ್ಲ, ಸುಳ್ಳು ಹೇಳಿ ಕೆಲಸ ಮಾಡಿಸ್ಕೋಬೇಡ. ತಸ್ಮಾತ್ ಸರ್ವೇಶು ಕಾರ್ಯೇಶು ಸತ್ಯಮೇವ ವಿಶಿಷ್ಯತೆ. ಪ್ರಾಮಾಣಿಕತೆ ಅನ್ನುವಂಥದ್ದು ಜೀವಮಾನದಲ್ಲಿ ಕೊನೆಯ ತನಕ ಉಳಿಸಿಕೋ. ಯಾವತ್ತು ಜೀವನದಲ್ಲಿ ಸಮಸ್ಯೆ ಎದುರು ಬಂದರೂ ಅದನ್ನು ಪರಿಹರಿಸುವುದಕ್ಕೆ ಸುಳ್ಳಿನ ಅಸ್ತ್ರವನ್ನು ಬಳಸಬೇಡ. ಪ್ರಾಮಾಣಿಕತೆಯಿಂದ ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡು. ಪ್ರಾಮಾಣಿಕತೆಯಿಂದಲೇ ನಿನ್ನ ಕೆಲಸ ಕೆಟ್ಟರೆ ಸಂತೋಷ, ಆದರೆ ಪ್ರಾಮಾಣಿಕತೆಯನ್ನು ಬಿಡಬೇಡ. ಇದು ಪ್ರಾಚೀನರು ಕೊಟ್ಟ ಧರ್ಮ ಸಂದೇಶ. ಇದು ಯಾವ ಕಾಲ ಯಾವ ಜನಾಂಗಕ್ಕೆ ಯಾರಿಗೆ ಇಂಥ ಜನರಿಗೆ ಇಂಥ ದೇಶಕ್ಕೆ ಇಂಥ ಕಾಲಕ್ಕೆ ಅಂತ ಅನ್ವಯವಾಗುವಂಥದ್ದಲ್ಲ. ಇದು ಯೂನಿವರ್ಸಲ್ ಟ್ರೂತ್, ವಿಶ್ವಧರ್ಮ, ಸಾರ್ವಕಾಲಿಕ ಧರ್ಮ. ಅದಕ್ಕೆ ಹಿಂದಿನವರು ಹೆಸರು ಕೊಟ್ಟದ್ದು ಸನಾತನ ಧರ್ಮ ಅಂತ. ಸನಾತನ ಧರ್ಮ ಅಂದರೆ ಸದಾತನ, ಎಲ್ಲ ಕಾಲದಲ್ಲಿ ಎಲ್ಲರಿಗೂ ಅನ್ವಯವಾಗುವ ಧರ್ಮ. ಒಂದು ದೇಶಕ್ಕೆ, ಒಂದು ಕಾಲಕ್ಕೆ, ಒಂದು ಜನಾಂಗಕ್ಕೆ, ಒಂದು ಜಾತಿಗೆ ಅನ್ವಯವಾಗುವ ಧರ್ಮ ಅಲ್ಲ. ಮನುಷ್ಯ ಧರ್ಮ ಅದು ಸನಾತನ. ಅದಕ್ಕೊಂದು ಸುಮ್ಮನೆ ಅದಕ್ಕೊಂದು ವಿವರಣೆ ಕೊಡ್ತಾರೆ. ಅಶ್ವಮೇಧ ಸಹಸ್ರಂಚ ಸತ್ಯಂಚ ತುಲಯಾಧೃತಂ. ಯಾವುದು ಶ್ರೇಷ್ಠ ಅಂತ, ಸತ್ಯ ಅನ್ನೋದರ ಮಹತ್ವ ಏನು ಅಂತ ಪರೀಕ್ಷೆ ಮಾಡಬೇಕು ಅಂತ ಹಿಂದೆ ವಿದ್ವಾಂಸರೆಲ್ಲ ಸೇರಿ ಋಷಿಗಳೆಲ್ಲ ಸೇರಿ ಯಾವುದು ಶ್ರೇಷ್ಠ. ಈಗ 100 ಅಶ್ವಮೇಧ ಮಾಡಿದರೆ ಅಶ್ವಮೇಧ ಅನ್ನೋದು ಅಶ್ವಮೇಧ ಕ್ರತುಶ್ರೇಷ್ಠ ಅಂತ, ಜ್ಯೋತಿಶ್ರೇಷ್ಠೋ ದಿವಾಕರ, ಯಜ್ಞಗಳಲ್ಲೇ ಶ್ರೇಷ್ಠವಾದದ್ದು ಅಶ್ವಮೇಧ ಅಂತ ಹಿಂದಿನ ಕಾಲದಲ್ಲಿ ವೇದ ಕಾಲದಲ್ಲಿ ಬಹಳ ಪ್ರಸಿದ್ಧವಾದದ್ದು. ಕ್ಷತ್ರಿಯರು ಮಾಡ್ತಾ ಇದ್ದದ್ದು, ಯಾಕೆಂದರೆ ಅದು ಅವರು ಮಾಂಸಾಹಾರಿಗಳಾದ್ದರಿಂದ ಅದರಲ್ಲಿ ಮಾಂಸ ಅರ್ಪಿಸ್ತಿದ್ರು, ಅದು ಕ್ಷತ್ರಿಯರು ಮಾಡ್ತಾ ಇದ್ದೆ. ಆದರೆ ಯಜ್ಞಗಳಲ್ಲೇ ಶ್ರೇಷ್ಠ ಅಂತ ಶಾಸ್ತ್ರಗಳಲ್ಲಿ ಭಾರತದಲ್ಲಿ ಬರೋ ಮಾತಿದ್ದು ಅಶ್ವಮೇಧ ಕೃತಶ್ರೇಷ್ಠ ಅಂತ. ಯಜ್ಞಗಳಲ್ಲಿ ಎಲ್ಲ ಶ್ರೇಷ್ಠವಾದ್ದು ಅಶ್ವಮೇಧ, ಯಾಕೆಂದರೆ ಅದರಲ್ಲಿ ಒಂದಿದೆ, ಕುದುರೆ ಅನ್ನೋದು ನಮ್ಮ ಇಂದ್ರಿಯಗಳ ರೆಪ್ರೆಸೆಂಟೇಟಿವ್. ಅದು ಇಂದ್ರಿಯಾಣ ಹೇಯಾನ ಹುಹು, ಕುದುರೆಯನ್ನು ಕೊಲ್ಲುವುದು ಅಂದರೆ ನಮ್ಮ ಇಂದ್ರಿಯಗಳ ಬಯಕೆಯನ್ನು ಕೊಲ್ಲುವುದು. ಆ ಕುದುರೆಯಿಂದ ಅಶ್ವಮೇಧ ಹೇಗೆ ಮಾಡಿದ ನಂತರ ಅವನ ಜೀವಮಾನದಲ್ಲಿ ಅವನ ಇಂದ್ರಿಯ ಚಾಪಲ ಮಾಡಲಿಕ್ಕಿಲ್ಲ, ಇಂದ್ರಿಯ ನಿಗ್ರಹ ಪೂರ್ವಕ ತಪಸ್ವಿಯಾದ ಜೀವನವನ್ನು ಬದುಕುವ ದೀಕ್ಷಾಪ ಕಾರ್ಯಕ್ರಮ ಅದು. ಹಾಗಾಗಿ ಅದಕ್ಕೆ ಬಹಳ ಮಹತ್ವ ಕೊಡ್ತಿದ್ದರು. ಅಶ್ವಮೇಧ ಯಾಗ ಮಾಡಿ ಮತ್ತೆ ಅವನ ಇಂದ್ರಿಯ ಚಾಪಲ ಮಾಡುವಾಗಿಲ್ಲ, ಇಂದ್ರಿಯ ಚಾಪಲ ಮಾಡಿದರೆ ಅಶ್ವಮೇಧ ಮಾಡಿ ದಂಡ ಆಯಿತು. ಹಾಗಾಗಿ ನಮ್ಮ ಇಂದ್ರಿಯ ಚಾಪಲಗಳನ್ನು ಇವತ್ತಿನಿಂದ ಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡುವುದೇ ಅಶ್ವಮೇಧ. ಅದು ಮಾಂಸ ಭಕ್ಷಣೆ ಮಾಡಲಿ ಅದವರ ಆಹಾರ ಅದು ಬೇರೆ, ಆದರೆ ಅವತ್ತಿನ ಪ್ರತಿಜ್ಞೆ ಏನು ಅಂತಂದರೆ ಅನೇಕ ಮಂದಿ ಅಶ್ವಮೇಧ ಯಾಗ ಮಾಡಿದ ಮೇಲೆ ಮಾಂಸ ಭಕ್ಷಣೆಯನ್ನು ಬಿಟ್ಟಿದ್ದಾರೆ ಕ್ಷತ್ರಿಯರು. ಅಂತಹ ಹೆಸರುಗಳು ಪುರಾಣದಲ್ಲಿ ಬೇಕಾದಷ್ಟು ಬರುತ್ತೆ. ಅಂಥವ್ರಲ್ಲಿ ಶ್ರೀರಾಮಚಂದ್ರನೂ ಒಬ್ಬ. ಶ್ರೀರಾಮಚಂದ್ರ ಮೊದಲು ಕ್ಷತ್ರಿಯನಾದ್ದರಿಂದ ಮನೆಯ ಸಂಪ್ರದಾಯ, ದೇವರುಗಳು ದೇವರು ವೆಜಿಟೇರಿಯನ್ನು ನಾನು ವೆಜಿಟೇರಿಯನ್ನು ಏನೂ ಆಗುತ್ತದೆ, ಭಗವಂತನಿಗೆ ಏನಿಲ್ಲ. ಆದರೆ ತಾನು ಸಾಮ್ರಾಜ್ಯದ ಪಟ್ಟಾಭಿಷಿಕ್ತನಾಗಿ ಅಶ್ವಮೇಧ ಯಾಗ ಮಾಡಿದ ಮೇಲೆ ಘೋಷಣೆ ಮಾಡಿದನಂತೆ, ನಾನು ಇನ್ನು ಮೇಲೆ ಮಾಂಸ ಭಕ್ಷಣೆ ಮಾಡುವುದಿಲ್ಲ. ಯಾಕೆಂದರೆ ಉಳಿದವರಿಗೆ ಒಂದು ಇನ್ಸ್ಪಿರೇಷನ್, ನಮ್ಮ ರಾಜನೇ ತಿನ್ನೋದಿಲ್ಲ ನಾವು ಬಿಡುವ ಜನಕ್ಕೆ ಒಂದು ಯಥಾ ರಾಜ ತಥಾ ಪ್ರಜಾ, ರಾಜ ಆದರ್ಶ ಆಗಬೇಕು ಸಮಾಜಕ್ಕೆ. ಅದಕ್ಕೋಸ್ಕರ ನಾನು ಇನ್ನು ಮೇಲೆ ಕ್ಷತ್ರಿಯನಾಗಿ ನನಗೆ ಮಾಂಸ ಭಕ್ಷಣೆ ಮಾಡತಕ್ಕಂಥದ್ದು ಶಾಸ್ತ್ರಸಿದ್ಧ ಮನೆತನದ ಸಂಪ್ರದಾಯ ಆದರೂ ಕೂಡ ನಾನು ಮಾಂಸ ಭಕ್ಷಣೆ ಮಾಡುವುದಿಲ್ಲ. ಹಾಗೆ ಬೇರೆ ಎಲ್ಲ ಯಜ್ಞಕ್ಕಿಂತ ಹೆಚ್ಚು ಇಂದ್ರಿಯ ನಿಗ್ರಹಕ್ಕೆ ಪ್ರಚೋದಕವಾಗಿರತಕ್ಕಂಥ ಯಜ್ಞ ಅಶ್ವಮೇಧ. ಅಶ್ವಮೇಧ ಅಂದರೆ ನಮ್ಮ ಇಡೀ ಆತ್ಮವನ್ನು
ಅಶ್ವದಲ್ಲಿ ಸಮೀಕರಣ ಏನು ಅಂದರೆ ನನ್ನ ಸೆಲ್ಫನ್ನೇ ನಾನು ಅಶ್ವವಾಗಿ ರೂಪಿಸಿ ನನ್ನ ವ್ಯಕ್ತಿತ್ವದ ಈ ತನಕದ ಎಲ್ಲ ಚಟಗಳನ್ನು ದೋಷಗಳನ್ನು ದುರ್ಗುಣಗಳನ್ನು ತ್ಯಾಗ ಮಾಡಿ ಸಾತ್ವಿಕನಾಗಿ ಬದುಕುತ್ತೇನೆ ಅನ್ನೋ ಪ್ರತೀತಿ. ಅದರಿಂದ ಯಜ್ಞಗಳಲ್ಲೇ ಬಹಳ ಕಷ್ಟದ, ಯಾಕೆಂದರೆ ಆ ಕುದುರೆಯನ್ನು ಒಂದು ವರ್ಷ ಬಿಡಬೇಕು ನೋಡಿ, ಎಲ್ಲ ಕಡೆ ಅದು ಯಾರು ಕಟ್ಟಿ ಹಾಕಿದರೆ ಬಿಡಿಸ್ಕೊಂಡು ಬರಬೇಕು. ಹಾಗಾದರೆ ಸಮ್ರಾಟ ಆದವ, ಇಡೀ ಪ್ರಪಂಚದ ಚಕ್ರವರ್ತಿ ಆದವ ಮಾತ್ರ ಮಾಡಬಹುದಾದ ಬಹಳ ಬಲ ಮತ್ತು ಬಹಳ ಧನಬಲ ಎಲ್ಲ ಬೇಕಾಗಿರತಕ್ಕಂಥ ಅತ್ಯಂತ ಕಷ್ಟ ಸಾಧ್ಯವಾದ, ಆದರೆ ಕೊನೆಗೆ ಎಲ್ಲವನ್ನು ತ್ಯಾಗ ಮಾಡಬೇಕಾದಂಥ ಒಂದು ಯಜ್ಞ. ಹಾಗಾಗಿ ಅದನ್ನು ಬಹಳ ದೊಡ್ಡ ಯಜ್ಞ ಅಂತ ಹಿಂದಿನವರು ಅಶ್ವಮೇಧ. ಎಲ್ಲಿ ತನಕ ಅಂದರೆ 100 ಯಜ್ಞ ಮಾಡಿದರೆ ಅವನು ಇಂದ್ರ ಪದವಿ, 100 ಅಶ್ವಮೇಧ ಮಾಡಿದವನು ಶತಕ್ರತು, ಇಂದ್ರ ಪದವಿಯನ್ನು ಪಡಿತಾನೆ ಅನ್ನುವಷ್ಟು ಅದಕ್ಕೆ ಮಹತ್ವ ಕೊಟ್ಟರು. ಇಲ್ಲಿ ಒಂದು ಮಾತು, ಅಂಥ ಅಶ್ವಮೇಧವನ್ನು ಜೀವನದಲ್ಲಿ ಒಬ್ಬ 1,000 ಮಾಡಲಿಕ್ಕಾಗೋಲ್ಲ, ಸುಮ್ಮನೆ ಕ್ಯಾಲ್ಕುಲೇಷನ್ ಹಿತ ಮಾಡೋದಕ್ಕೆ 1,000 ಅಶ್ವಮೇಧ, ಅದರಿಂದ ಬರತಕ್ಕಂಥ ಒಬ್ಬ ವ್ಯಕ್ತಿಯ ಪುಣ್ಯ ಮತ್ತು ಸತ್ಯವನ್ನು ಹೇಳುವುದರ ಪುಣ್ಯ, ಎರಡರಲ್ಲಿ ಯಾವುದು ಮೇಲು ಅಂತ ವಿದ್ವಾಂಸರು ಚರ್ಚೆ ಮಾಡಿದ್ದಾರೆ. ಅಶ್ವಮೇಧ ಸಹಸ್ರಂಚ ಸತ್ಯಂಚ ತುಲಯಾಧೃತಂ, ಎರಡನ್ನೂ ತಕ್ಕಡಿಯಲ್ಲಿಟ್ಟು ತೂಗುವುದು. ತಕ್ಕಡಿಯಲ್ಲಿಟ್ಟು ತೂಗುವುದು ಅಂತಂದರೆ ಎರಡು ವಿಧ ಅರ್ಥ ಹಿಂದೆ ಉಂಟು. ವೇದಗಳನ್ನು ಪುರಾಣ ಭಾರತಂ ಸರ್ವವೇದಾಶ್ಚ ತುಲಾಂ ಆರೋಪಿತಾಪುರ, ವೇದವನ್ನು ಭಾರತವನ್ನು ತಕ್ಕಡಿಯಲ್ಲಿಟ್ಟು ತೂಗಿದ್ರು ಅಂತ. ತಕ್ಕಡಿಯಲ್ಲಿಟ್ಟು ತೂಗುವುದು ಅಂದರೆ ಪುಸ್ತಕ ಇಟ್ಟು ತೂಗುವುದಲ್ಲ, ಏಕೆಂದರೆ ಪುಸ್ತಕ ಅದು ದಪ್ಪ ಇದ್ದರೆ ಪುಸ್ತಕದ ಭಾರ, ಪುಸ್ತಕದ ಭಾರ ಅಲ್ಲ ವಿಷಯದ ಭಾರವನ್ನು ತೂಗಿ ನೋಡೋದಲ್ವಾ, ನಮಗೆ ಪುಸ್ತಕ ಇಟ್ಟು ಏನು ಉಪಯೋಗ? ನಾವು ಪುಸ್ತಕ ಎಷ್ಟು ಕೆ ಜಿ ತೂಗುತ್ತೆ ಅಂತಂದು ಬೆಲ್ಲ ತೂಗಿದ ಹಾಗೆ ಪುಸ್ತಕ ತೂಗುವುದಲ್ಲ, ನಮಗೆ ಅದರ ವಿಷಯದ ಭಾರ. ಆಗ ಆದ್ದರಿಂದ ಅವರು ಇದನ್ನು ತಕ್ಕಡಿ ಅಂದರೆ ಬುದ್ಧಿಯ ತಕ್ಕಡಿಯಲ್ಲೇ ಇಟ್ಟು ತೂಗಬೇಕಷ್ಟೆ, ಈ ಕಬ್ಬಿಣದ ತಕ್ಕಡಿಯಲ್ಲಿ ಆಗೋದಿಲ್ಲ. ಅದನ್ನ ಬುದ್ಧಿಯ ತಕ್ಕಡಿಯಲ್ಲಿ ಇಟ್ಟು ತೂಗುವುದು ಒಂದು. ಇನ್ನೊಂದು ರೀತಿಯಿಂದ ಪ್ರಾಚೀನರು ಹೇಳ್ತಾರೆ ಯಾವಾಗಲೂ ನಮ್ಮಲ್ಲಿ ಈ ಪ್ರತಿನಿಧಿಯನ್ನು ಇಡುವುದು ಅಂತುಂಟು. ಯಜಮಾನ ಸ್ಥಾನೇ ಅಯಂ ಪ್ರಸ್ತರಃ, ಯಜ್ಞ ಮಾಡುವಾಗ ಯಜಮಾನ ಹೊರಟು ಹೋದರೆ ಅವನು ಬರೋ ತನಕ ಒಂದು ದರ್ಭಮುಷ್ಟಿಯನ್ನು ಇಡ್ತಿದ್ದರು, ಹಾಗೆ ಯಜಮಾನ ಪ್ರಸ್ತರಃ ಅಂತ ಶ್ರುತಿಯೇ ಹೇಳುತ್ತೆ. ಹಾಗೆ ಪ್ರತಿನಿಧಿಯಾಗಿ ಸಮಸ್ತ 1,000 ಅಶ್ವಮೇಧದ ಪ್ರತಿನಿಧಿಯಾಗಿ ಒಂದು ವಸ್ತು ಇಡೋದು, ಒಂದು ಪುಷ್ಪ ಇಡೋದು, ಮತ್ತು ಸತ್ಯದ ಪ್ರತಿನಿಧಿಯಾಗಿ ಒಂದು ಪುಷ್ಪ ಇಡೋದು, ಅದನ್ನು ಋಷಿಗಳು ಪ್ರಾರ್ಥನೆ ಮಾಡಿ ಯಾವುದು ಮಹತ್ವದ್ದೋ ಆ ತಕ್ಕಡಿ ಭಾರ ತೋರಿಸ್ರಿ ಅಂತ ಪ್ರಾರ್ಥನೆ ಮಾಡಿದರೆ ಇದರ ಪ್ರತಿನಿಧಿಯಾಗಿ ಇಟ್ಟಂಥ ಸತ್ಯದ ಪ್ರತಿನಿಧಿಯಾಗಿ ಏನೋ ಒಂದು ಸಣ್ಣ ವಸ್ತು ಇಟ್ಟಿದ್ದೇವೆ ನಾವು, ಏನೊಂದು ದೊಡ್ಡ ಹೂವೋ ಒಂದು ಹಣ್ಣೋ ಇಟ್ಟಿದ್ದೇವೆ, ಆದರೆ ಅದು ಭಾರ ಜಾಸ್ತಿ. ಅಶ್ವಮೇಧ 1,000 ತಟ್ಟೆ ಮೇಲೆ ಹೋಯಿತು, ಇದು ಕೆಳಗೆ ಹೋಯಿತು. ಅಶ್ವಮೇಧ ಸಹಸ್ರಾಚ್ಚ ಸತ್ಯಮೇವ ವಿಶೇಷತೆ, 1,000 ಅಶ್ವಮೇಧ ಮಾಡುವುದರಿಂದ ಬರುವ ಪುಣ್ಯಕ್ಕಿಂತ ಸತ್ಯವಂತನಾಗಿ ಬದುಕುವುದರಿಂದ ಬರುವ ಪುಣ್ಯ ದೊಡ್ಡದು. ಸತ್ಯಕ್ಕೆ ಸಾಟಿಯಾದ ಪುಣ್ಯ ಕಾರ್ಯವೇ ಇಲ್ಲ. ಪ್ರಾಮಾಣಿಕನಾಗು ಇದು ಒಂದೇ ಮಾತು ಅವ್ರದ್ದು. ಇನ್ನೇನು ಪ್ರಾಮಾಣಿಕತೆ ಒಂದು ಇಳದೇ ಇದ್ದರೆ ಎಲ್ಲ ಧರ್ಮಾಚರಣೆಗಳು ನಾಟಕ ಆಗತ್ತೆ, ಶೋ. ನಾನು ಧರ್ಮ ಮಾಡೋದು ಅಪ್ರಾಮಾಣಿಕ, ಯಾಕೆ ನಿಮ್ಮನ್ನು ಒಪ್ಪಿಸಿ ಮೆಚ್ಚಿಸಬೇಕು ಅಂತ ಹೋಯಿತು ಎಲ್ಲ ಧರ್ಮ. ಅದರಿಂದ ಯಾವ ಧರ್ಮವೂ ಅಲ್ಲ, ಮೂಲ ಧರ್ಮ ಪ್ರಾಮಾಣಿಕತೆ. ನಾವು ಸಿನ್ಸಿಯರ್ ಆಗಿ ಫೇತ್ಫುಲ್ ಆಗಿ ನಾವು ಏನು ಮಾಡ್ತೇವೆ ಅದು ಮಾತ್ರ ಧರ್ಮ ಆಗತ್ತೆ ಅಂತ ಸತ್ಯದ ಬಗ್ಗೆ ಬಹಳ ಒತ್ತು ಕೊಟ್ಟು ಒಂದು ಮಾತು ಹೇಳಿ. ಅದಾದ ಮೇಲೆ ಈ ಗೋವುಗಳ ಬಗ್ಗೆ ಬಹಳ ಸುಂದರವಾದಂಥ ಒಂದು ಮಾತು ಪದ್ಮಪುರಾಣದಲ್ಲಿ ಬರುತ್ತೆ. ನಾನು ಇವತ್ತು ಸ್ಕ್ಯಾಟರ್ಡ್ ಆಗಿ ಕೆಲವು ವಿಷಯಗಳನ್ನು ಮಾತ್ರ, ಗೋವುಗಳ ಬಗ್ಗೆ ಬಹಳ ಸುಂದರವಾದಂಥ ಮಾತು ಬರುತ್ತೆ. ಇವಾಗ ನಾವು ಹಸುಗಳನ್ನು, ಹಿಂದೆ ಪ್ರತಿ ಮನೆಯಲ್ಲಿ ಹಸುಗಳನ್ನು ಸಾಕುತ್ತಿತ್ತು. ಬೆಳಗಾತ ಎದ್ದು ತುಳಸಿ ಮತ್ತು ಗೋವುಗಳನ್ನು ಒಂದು ಪ್ರದಕ್ಷಿಣೆ ಬಂದು ಅವುಗಳನ್ನು ಹುಲ್ಲು ಹಾಕಿ ಮೈ ತಿಕ್ಕಿ ಬರುವಂಥ ಸಂಪ್ರದಾಯ. ಬೆಳಗಾತ ಎದ್ದ ನಿತ್ಯಾನುಷ್ಠಾನದಲ್ಲಿ ತುಳಸಿ ವಂದನ, ಗೋವಂದನ ಅನ್ನೋದು ಮಾಮೂಲು. ಯಾಕೆಂದರೆ ಮನೆ ಮನೆಯಲ್ಲಿ ಹಟ್ಟಿ ಇತ್ತು, ಹಟ್ಟಿಯಲ್ಲಿ ದನಗಳಿರುತ್ತಿದ್ದವು. ಈಗ ನಾಗರಿಕತೆ ಬೆಳೆದ ಹಾಗೆ ಮನೆ ಕಟ್ಟಲಿಕ್ಕೆ ಜಾಗ ಸಿಗೋಲ್ಲ, ಅದರಲ್ಲಿ ಮತ್ತೆ ಹಟ್ಟಿಯಲ್ಲಿ ಪ್ರೊವೈಡ್ ಮಾಡೋದು, ಹಟ್ಟಿ ಮಾಡಿದ್ರೆ ಅಲ್ಲಿ ದನಗಳನ್ನು ಕಟ್ಟಿದ್ರೆ ಸಾಕಲಿಕ್ಕೆ ಹುಲ್ಲು ಹಿಂಡಿಗೆ ಯಾರು ದುಡ್ಡು ಕೊಡೋದು. ಅದರಿಂದ ಈಗ ಸುಲಭೀಕರಣ ಆಗಿದೆ. ಅದರ ಬದಲಿಗೆ ಏನು ಮಾಡ್ತಾರೆ, ಹೇಗೂ ತೊಟ್ಟೆಯಲ್ಲಿ ಹಾಲು ಬರುತ್ತೆ, ಹಾಲಿನ ರುಚಿ ಇರೋದಿಲ್ಲ ಆದರೂ ಹಾಲಿನ ಬಣ್ಣ ಇರುತ್ತಲ್ಲ, ತೊಗೊಂಡು ಬಿಡೋಣ ಅದನ್ನೇ ಅಂತ ತೊಟ್ಟೆ ಹಾಲು ಕುಡಿಯೋದು, ಆರಾಮ ಇದ್ದು ಬಿಡೋದು. ಅದನ್ನು ರುಚಿ ಇಲ್ಲ ಅದು ಹಾಲಿನದ್ದು, ನಮಗೆ ನಿಜವಾದ ಹಾಲು ಕುಡಿದ್ರೆ ಅಲ್ವ ಅದು ರುಚಿ ಇಲ್ಲ ಅಂತ ಗೊತ್ತಾಗೋದು. ಬಹಳ ಜನ ಹುಡುಗರಿಗೆ ನಾನು ನೋಡಿದ್ದೇನೆ, ನಿಜವಾದ ಮನೆಯಲ್ಲಿ ಕರೆದ ದನದ ಹಾಲಿನ ರುಚಿಯೇ ಗೊತ್ತಿಲ್ಲ, ತೊಟ್ಟೆ ಹಾಲೇ ರುಚಿ ತಿಳ್ಕೊಂಡ್ಬಿಟ್ಟಿದ್ದಾವೆ. ಆದರೆ ನಿಜವಾದ ದನದ ಹಾಲು ರುಚಿ ನೋಡಿದವರಿಗೆ ತೊಟ್ಟೆ ಹಾಲಿನ ರುಚಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದು ಹಾಲಿನ ಹಾಗೆ ಇಲ್ಲ, ರುಚಿಯೇ ಇಲ್ಲ, ಟೇಸ್ಟೇ ಇಲ್ಲ, ಹಾಲಿನ ಟೇಸ್ಟೇ ಇಲ್ಲ. ಅದರ ಎಲ್ಲ ಅದರಲ್ಲಿರ್ತಕ್ಕ ಸಾರವನ್ನು ತೆಗೆದು ಬರೀ ಬಣ್ಣ ಮಾತ್ರ ಹಾಲಿನದ್ದಿರುತ್ತೆ. ಆದರೆ
ಈ ದನದ ಹಾಲು ಫ್ರೆಶ್ಶು ಮನೆಯಲ್ಲಿ ಕರೆದ ದನದ ಹಾಲಿನ ರುಚಿ ನೋಡದೇ ಇದ್ದವರಿಗೆ ಮನೆಯ ಹಾಲು, ಮನೆಯ ಮೊಸರು, ಮನೆಯ ಬೆಣ್ಣೆ, ಮನೆಯ ತುಪ್ಪ, ಇದು ಯಾವುದು ರುಚಿಯೂ ಗೊತ್ತಿಲ್ಲ. ಈ ಅಂಗಡಿಯಿಂದ ತಂದ ತುಪ್ಪವೇ ತಿನ್ನೋದು ನನಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗೋದು. ಆ ಪಕ್ಕದ ಎಲೆ ಹಾಕಿದಾಗ ನಾನು ಮುಚ್ಚಿಕೊಳ್ಳೋದು, ಆ ತುಪ್ಪ ಅಷ್ಟು ವಾಸನೆ ಇರುತ್ತೆ, ಆದರೂ ತುಪ್ಪ ಅಂತ ಹೊಯ್ಕೊಂಡು ತಿಂತಾವೆ. ಅಂದರೆ ನಿಜವಾದ ತುಪ್ಪದ ರುಚಿಯೇ ಗೊತ್ತಿಲ್ಲ. ಅದು ಏನು ರುಚಿ ಅದು? ಆ ಘಮ ಘಮ ಅಂದರೆ ಆ ಫ್ಲೇವರ್ ಇಲ್ಲಿ ಪ್ರಪಂಚದ ಯಾವ ವಸ್ತುವೂ ಇಲ್ಲ. ಅದು ದನದ ಕೊಡುಗೆ. ನಾವು ಇವತ್ತು ನಿಜವಾದ ದನದಿಂದ ಸಿಗತಕ್ಕಂತಹ ವಸ್ತುಗಳನ್ನು ಸೇವನೆ ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ಯಂತ್ರದಲ್ಲಿ ಹಾಕಿ ಅದರ ಸಾರವನ್ನು ಹಿಂಡಿ ತೆಗೆದು ಬರೀ ಕೃತಕವಾದಂಥ ಹಾಲು, ಕೃತಕವಾದಂಥ ಮೂಗಿಗೆ ಕೈ ಹಿಡಿದು ತಿನ್ನಬೇಕಾದ ಬೆಣ್ಣೆ, ಆಮೇಲೆ ತುಪ್ಪ, ಇದೆಲ್ಲ ದನ ಮನೆಯಲ್ಲೇ ಇರಬೇಕು. ದಿನ ಮನೆಯಲ್ಲಿ ಮನೆ ಸಾರಿಸಲಿಕ್ಕೆ ಅದರ ಗೋಮಯ ಬೇಕು, ಬೆಳಗಾತ ಮೈ ತಿಕ್ಕಲಿಕ್ಕೆ ದನ ಬೇಕು, ಅದರ ಹಾಲು ಮಕ್ಕಳು ಕುಡಿಬೇಕು. ಮನೆಯಲ್ಲಿ ದೇವರ ಸಮರ್ಪಣೆಗೆ ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಅದು ಮನೆಯಲ್ಲೇ ಕಾದಂತಹ, ಇದು ಭಾರೀ ಸಂಭ್ರಮ ಹಿಂದೆ. ಹಾಗಾಗಿ ಗೋವಿನ ಬಗ್ಗೆ ಬಹಳ ಒತ್ತು ಕೊಡ್ತಾರೆ ಪ್ರಾಚೀನರು. ಅವ್ರು ಹೇಳ್ತಾರೆ, ಗಾವೋ ಬಂಧುರು ಮನುಷ್ಯಾಣಂ, ಮನುಷ್ಯ ಬಂಧವೋ ಗವಾಂ. ಗೋವುಗಳು ಅವು ಹೊರಗಿನ ಪ್ರಾಣಿಗಳನ್ನು ತಿಳ್ಕೋಬೇಡಿ, ನಿಮ್ಮ ಕ್ಲೋಸೆಸ್ಟ್ ರಿಲೇಟಿವ್. ಒಬ್ಬ ನಿಮ್ಮ ಅತ್ಯಂತ ಹತ್ತಿರದ ಆತ್ಮೀಯ ಬಂಧುವನ್ನು ಹೇಗೆ ಪ್ರೀತಿಸ್ತೀರಿ, ಹಾಗೆ ಗೋವುಗಳನ್ನು ಪ್ರೀತಿಸಿ. ಯಾಕೆಂದರೆ ತಾಯಿಯ ನಂತರ ನಿಮಗೆ ಹಾಲು ಉಡಿಸುವಂಥ ತಾಯಿ ಗೋವು. ಅದನ್ನು ಯಾವುದೊಂದು ಪರಕೀಯ ಪ್ರಾಣಿ ಅಂತ ಯೋಚನೆ ಮಾಡಬೇಡಿ, ಅದು ನಿಮಗೆ ಅತ್ಯಂತ ಹತ್ತಿರದ ಬಂಧು ಅಂತ ತಿಳ್ಕೊಳ್ಳಿ. ಗಾವೋ ಬಂಧುರು ಮನುಷ್ಯಾಣಂ. ಅಷ್ಟೇ ಅಲ್ಲ, ಇನ್ನೊಂದು ಏನಂದರೆ, ನೀವು ಗೋವುಗಳು ಮನುಷ್ಯರಿಗೆ ಬಂಧು, ಮನುಷ್ಯರು ಮನುಷ್ಯಾಹ ಬಾಂಧವಾಹ ಗವಾಂ. ಗೋವುಗಳಿಗೆ ಬಂಧುಗಳು ಯಾರು? ಪಾಪ ಅವುಗಳನ್ನ ಹಾದಿಯಲ್ಲಿ ಬಿಟ್ಟರೆ ಸ್ವಂತ ಬದುಕಲಿಕ್ಕೆ ಇಲ್ಲ, ಕಷ್ಟಪಟ್ಟು ನರಳಾಟಪಟ್ಟು ಆಹಾರ ಇಲ್ಲದೆ ಸಾಯೋಲ್ವ ಅವು. ಅವುಗಳನ್ನು ಸಾಕು. ಅದರಿಂದ ಗೋವುಗಳಿಗೆ ಮನುಷ್ಯರೇ ಬಂಧುಗಳು. ಗೋವುಗಳನ್ನು ಗೋವುಗಳು ಸಾಕೋಲ್ಲ, ಮನುಷ್ಯರೇ ಸಾಕಬೇಕು. ಆದ್ದರಿಂದ ಗೋವುಗಳಿಗೆ ಮನುಷ್ಯರು ಬಂಧು, ಮನುಷ್ಯರಿಗೆ ಗೋವುಗಳು ಬಂಧು. ಅವ್ರಿಗೆ ಅವುಗಳನ್ನು ಮನುಷ್ಯರು ಬಂಧು, ಗೋವುಗಳು ಮನುಷ್ಯರನ್ನು ನಂಬಿಕೊಂಡು ಬದುಕುತ್ತವೆ. ಎಷ್ಟು ಪ್ರೀತಿಸ್ತಾವೆ ಅಂದರೆ, ಯಾರಾದ ನಮ್ಮ ಬಂಧುಗಳು ಅಷ್ಟು ನಮ್ಮನ್ನು ಪ್ರೀತಿಸ್ತಾರ? ಒಂದು ಗೋವು, ಒಂದು ಹಸು ಮನೆಯಲ್ಲಿ ಸಾಕಿದರೆ ಅದು ನಮ್ಮನ್ನು ಪ್ರೀತಿಸುವಷ್ಟು ಮನುಷ್ಯರು ಯಾರಾದರೂ ಪ್ರೀತಿಸ್ತಾರ? ಪ್ರೀತಿಸಲ್ಲ. ಎಲ್ಲಿ ತನಕ ಅಂದರೆ, ನೀವು ಒಂದು ಹಸುವನ್ನು ಪ್ರೀತಿಯಿಂದ ಸಾಕಿ ದಿನಾಲು ಅದಕ್ಕೆ ಆಹಾರ ಹಾಕೋದು, ದಿನಾಲು ಹಾಲು ಕರೆಯೋದು ಮಾಡಿ ಅದನ್ನು ಪ್ರೀತಿಸ್ತಾ ಇದ್ದರೆ, ಅದು ಎಲ್ಲಿ ತನಕ ಅಂದರೆ, ನೀವು ಮನೆಯಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿದ್ದೀರಿ ಅಂತ ಇಟ್ಟುಕೊಳ್ಳಿ. ಅವುಗಳಿಗೆ ಮೂಗಿನ ವಾಸನೆಯಲ್ಲಿ ಒಂದು ಕಿಲೋಮೀಟ್ರ್ ದೂರದಲ್ಲಿ ತನ್ನನ್ನು ಪ್ರೀತಿಸಿ ತನ್ನನ್ನು ಸಾಕುವವ ಅಥವಾ ಸಾಕುವವಳು ಬರ್ತಾ ಇದ್ದಾಳೆ ಅಂತ ಗೊತ್ತಾದರೆ ಅಂಬಾ ಅಂತವೆ ಅವು. ಪ್ರೀತಿ. ಇನ್ನು ಮನುಷ್ಯರು ಬೆಲ್ಲುವತ್ತಿದ್ರು ಯಾರು ನೀವು? ಅವರಿಲ್ಲ, ಮತ್ತೆ ಬನ್ನಿ ಅಂತಾರೆ. ಅವಾಗಲ್ಲ, ಒಂದು ಕಿಲೋಮೀಟ್ರ್ ದೂರದಲ್ಲಿ ಪ್ರೀತಿಯಿಂದ ಕೂಗ್ತವೆ, ರಿಸೀವ್ ಮಾಡ್ತವೆ, ಬಾ ನಾನು ಕಾಯ್ತಾ ಇದ್ದೀನಿ. ಎಷ್ಟು ಪ್ರೀತಿ ಅವುಗಳಿಗೆ ಮನುಷ್ಯ ಅಂದರೆ, ಮನುಷ್ಯನ ತುಂಬ ಪ್ರೀತಿಸ್ತವೆ. ಕೆನಗೆ ಹಾಲು ಬೇಕು ಅಂದರೆ ದನ ಬೇಕು. ಆದ್ದರಿಂದ ಮನುಷ್ಯನಿಗೆ ದನಗಳು ಬಂಧು, ದನಗಳಿಗೆ ಮನುಷ್ಯ ಬಂಧು. ಗಾವೋ ಬಂಧುರು ಮನುಷ್ಯಾಣಂ, ಮನುಷ್ಯಾಹ ಬಾಂಧವಾಹ ಗವಾಂ. ಇದನ್ನು ಸ್ವಲ್ಪ ಎಚ್ಚರದಿಂದ ಗಮನಿಸು. ದನದ ಉಪಕಾರ ಎಷ್ಟು ಅನ್ನೋದನ್ನು, ಆ ಕೃತಜ್ಞತೆಯನ್ನು ಉಳಿಸಿಕೋ. ದನವನ್ನು ಸಸಾರ ಮಾಡಬೇಡ. ಯಾಕೆ? ಅದರಿಂದ ಹೇಳ್ತಾರೆ, ಗೌಶ್ಚ ಯಸ್ಮಿನ್ ಗೃಹೇ ನಾಸ್ತಿ ತದ್ ಬಂಧುರಹಿತಂ ಗೃಹಂ ಅಂತ. ಅದು ಯಾರ ಮನೆಯಲ್ಲಿ ಹಸು ಇಲ್ಲವೋ ಅದು ಬಂಧುಗಳಿಲ್ಲದ ಮನೆ, ಬಂಧು ಬಾಂಧವರಿಲ್ಲದ ಅನಾಥವಾದ ಮನೆ. ಎಷ್ಟು ಚೆಂದ ಹೇಳ್ತಾರೆ ನೋಡಿ. ಗೋವುಗಳಿಗಿಂತ ದೊಡ್ಡ ಬಂಧು ಇಲ್ಲ. ನಿಜವಾಗಿ ಮನುಷ್ಯರು ಬಂಧುಗಳಲ್ಲ, ಅವು ಸ್ವಾರ್ಥಿಗಳು. ಮನುಷ್ಯರು ಸ್ವಾರ್ಥಕ್ಕೆ ತೊಂದರೆ ಬಂದಾಗ ಬಂಧುಗಳೇ ಎದುರು ನಿಲ್ತಾರೆ, ದ್ವೇಷ ಮಾಡ್ತಾರೆ. ಅಪ್ಪ ಮಗ ದ್ವೇಷ ಮಾಡ್ತಾರೆ, ಗಂಡ ಹೆಂಡತಿ ದ್ವೇಷ ಮಾಡ್ತಾರೆ ತಮ್ಮ ಸ್ವಾರ್ಥಕ್ಕೆ ಪ್ರತಿಯೋದು. ಆದರೆ ಗೋವುಗಳು ಮಾತ್ರ ನಿರ್ವ್ಯಾಜ ಬಂಧುಗಳು. ಅವು ತಮ್ಮ ಒಡಲಲ್ಲಿದ್ದ ಹಾಲನ್ನೆಲ್ಲ ತನ್ನ ಕರು ಬಿಟ್ಟು ಇವನು ಕರೆದರೆ ಯಜಮಾನ್ಯ ಕೊಟ್ಟು ಪ್ರೀತಿ ನೀಡ್ತವೆ. ಆದ್ದರಿಂದ ಯಾರ ಮನೆಯಲ್ಲಿ ಹಸು ಇಲ್ಲ ಅದು ಬಂಧು ಬಾಂಧವರಿಲ್ಲದ ಅನಾಥವಾದ ಮನೆ. ಗೌಶ್ಚ ಯಸ್ಮಿನ್ ಗೃಹೇ ನಾಸ್ತಿ ತದ್ ಬಂಧುರಹಿತಂ ಗೃಹಂ. ಹೀಗೆ ಒಂದೊಂದು ಸಂಗತಿಯನ್ನು ಅವ್ರು ನಮ್ಮಂದು ಇಡತಕ್ಕಂಥ ರೀತಿ, ಅದೇನೋ ಒಂದು ಹಾಗೆ ಮಾಡಿದರೆ ಪುಣ್ಯ ಬರುತ್ತೆ ಪಾಪ ಬರುತ್ತೆ ಅಲ್ಲ, ಅದರ ವಿಷಯವನ್ನು ನಮಗೆ ಮನವರಿಕೆಯಾಗುವಂತೆ ಆ ವಸ್ತುವಿನ ಮಹತ್ವವನ್ನು ಅನ್ಯಾದೃಶವಾದ ರೀತಿಯಲ್ಲಿ ಹೇಳಿ ನಮ್ಮ ಮುಂದೆ ಒಂದು ವಸ್ತುವನ್ನು ಪ್ರೆಸೆಂಟ್ ಮಾಡಿಬಿಡ್ತದೆ ಪದ್ಮ ಪುರಾಣ. ಆಮೇಲೆ ಒಂದು ಮಹತ್ವ ಆಯಿತು, ಅದು ಮನುಷ್ಯನಿಗೆ ಬಂಧು, ಬಂಧುವಿಗಿಂತ ಹೆಚ್ಚು ಹತ್ತಿರದ ಬಂಧು ಎಲ್ಲ ಬಂಧುಗಳಿಗಿಂತ. ಎರಡನೇ, ಗೋಮಯೇ ವಸತೆ ಲಕ್ಷ್ಮೀ ಗೋಮೂತ್ರೇ ಸರ್ವಮಂಗಳ ಚತ್ವಾರಃ ಸಾಗರಃ ಪೂರ್ಣಃ ಧೇನೂನಾಂಚ ಸ್ತನೇಷು ವೈಯ. ಗೋಮಯೇ ವಸತೆ ಲಕ್ಷ್ಮೀ, ಇದು ಯಾವ ಪ್ರಾಣಿಯಲ್ಲಿದೆ ಈ ವೈಶಿಷ್ಟ್ಯ? ಪ್ರಪಂಚದಲ್ಲಿ ಯಾವ ಎಂಥ ಉತ್ಕೃಷ್ಟ ಪ್ರಾಣಿಯೇ ಆಗಿರಲಿ,
ಅದರ ಮಲ ಅನ್ನೋದು ವರ್ಜ್ಯ. ಆದರೆ ಯಾಕೆಂದ್ರೆ ಗೋಮಯ ಮಾತ್ರ, ಗೋವಿನ ಮಲ ಅದನ್ನು ವರ್ಜ್ಯ ಅಲ್ಲ. ನಾವು ಅದನ್ನು ಎಲ್ಲಿ ತನಕ ಅಂದರೆ ಮನೆ ಅಂಗಳ ಶುದ್ಧಿ ಆಗಬೇಕಾಗಿದ್ದರೆ ಇನ್ಯಾವ ಪ್ರಾಣಿಯ ಗೋಮಯವೂ ಆಗೋದಿಲ್ಲ, ದನದ್ದೇ ಆಗಬೇಕು. ಅದನ್ನ ಬೇರೆ ಪ್ರಾಣಿ ತಂದು ಶುದ್ಧಿ ಮಾಡಲಿಕ್ಕೆ ಆಗೋಲ್ಲ. ಅಷ್ಟು ಅತ್ಯಂತ ಪವಿತ್ರ. ಮನೆಯಲ್ಲಿ ರೋಗಾಣುಗಳು ಇದ್ದರೆ ರೋಗಾಣುಗಳು ನಾಶಕವಾಗಿರತಕ್ಕಂಥ ಶಕ್ತಿ ಇರುವುದು ಗೋಮಯಕ್ಕೆ. ಮತ್ತು ಅಂಗಳವನ್ನು ಸ್ವಚ್ಛ ಮಾಡುವ ಮನೆಯ ಒಳಗೆ ಅಂಗಳ ಮಾತ್ರ ಅಲ್ಲ, ಮನೆಯ ಊಟ ಮಾಡಿದರೆ ಎಂಜಲು ಸಾರಿಸಲಿಕ್ಕೆ ಗೋಮಯ ಉಪಯೋಗಿಸ್ತೇವೆ. ದೇಹದ ಒಳಗೆ ಅಶುದ್ಧಿಯಾದಾಗ ಶುದ್ಧಿಗೆ ಪಂಚಗವ್ಯ ಗೋಮಯ ಪ್ರಾಶನ ಮಾಡ್ತೇವೆ. ಇಷ್ಟು ಅಂತರ್ಬಹಿ ಶುದ್ಧಿಗೆ ಕಾರಣವಾದ ಮಲ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಉಂಟಾ? ಅದು ಇದ್ದರೆ ದನದ ಗೋಮಯ ಮಾತ್ರ. ದನದ ಗೋಮಯ ಅಂತ ಹೇಳಬೇಕಾಗಿಲ್ಲ, ಸ್ಪಷ್ಟೀಕರಣಕ್ಕೋಸ್ಕರ ಹೇಳ್ತೀರಷ್ಟೇ. ಗೋಮಯ ಅಂದರೆ ದನದ ಮಲ ಅಂತ ಅರ್ಥ. ಅನ್ನ ಗೋಮಯ ಯಾಕೆ ಅಂದರೆ ಅದಕ್ಕೆ ಹೇಳ್ತಾರೆ ಒಂದು ಕಥೆ ಮಹಾಭಾರತದಲ್ಲಿ. ಇದರಲ್ಲಿ ಕಥೆ ಇಲ್ಲ, ಮಹಾಭಾರತದಲ್ಲಿ ಕಥೆ ಹೇಳಿದರು. ಎಲ್ಲ ದೇವತೆಗಳು ಗೋವಿನ ಅಂಗಾಂಗಗಳಲ್ಲಿ ಬಂದು ಸೇರಿಕೊಂಡ್ರಂತೆ. ಕಡೆ ಲಕ್ಷ್ಮಿ ಬಂದು ಹೇಳ್ತಾಳೆ ಅಂತೆ, ಅಲ್ಲ ಎಲ್ಲರೂ ಇದ್ದಾರೆ ನನಗೂ ಒಂಚೂರು ಜಾಗ ಕೊಡು ಅಂತ. ಅವಾಗ ದನ ಹೇಳ್ತಂತೆ, ಜಾಗ ಇಲ್ಲ, ಎಲ್ಲ ಆಲ್ರೆಡಿ ರಿಸರ್ವ್ಡ್, ಎಲ್ಲಿಯೂ ಜಾಗ ಇಲ್ಲ, 5 ಸೆಂಟ್ಸ್ ಅಂತ ಎಲ್ಲ ಆಕ್ಯುಪೈ ಮಾಡಿಬಿಟ್ಟಿದ್ದಾರೆ, ಇನ್ನು ಜಾಗ ಇಲ್ಲ, ಹಾಗೆ ಇರಬೇಕು ಅಂದರೆ ನನ್ನ ಗೋಮಯದಲ್ಲಿ ಇರು ಅಂತ ಹೇಳ್ತಂತೆ. ಹಾಗೆ ಲಕ್ಷ್ಮಿ ಸಾಕ್ಷಾತ್ ಸಂಪತ್ ದೇವತೆ ಅದರ ಗೋಮಯದಲ್ಲಿ ಬಂದು ವಾಸ ಮಾಡಿದ್ಲು. ಆದ್ದರಿಂದ ಅದು ಅಷ್ಟು ಪವಿತ್ರವಾಯಿತು. ಈ ಇನ್ಯಾವ ಮಲದಲ್ಲಿಯೂ ಲಕ್ಷ್ಮಿ ಸನ್ನಿಧಾನ ಇಲ್ಲ, ಗೋವಿನ ಗೋಮಯದಲ್ಲಿ ಮಾತ್ರ ನಿರಂತರ ಲಕ್ಷ್ಮೀ ಸನ್ನಿಧಾನ. ಗೋಮಯೇ ವಸತೆ ಲಕ್ಷ್ಮೀ, ಗೋಮೂತ್ರೇ ಸರ್ವಮಂಗಳ. ಗೋಮೂತ್ರದಲ್ಲಿಯೂ ಲಕ್ಷ್ಮಿಯ ಸನ್ನಿಧಾನ. ಸರ್ವಮಂಗಳ ಅಂದರೆ ಲಕ್ಷ್ಮಿಯೂ ಹೌದು, ಪಾರ್ವತಿಯೂ ಹೌದು. ಹಾಗಾಗಿ ಗೋಮಯದಲ್ಲಿ ವಿಶೇಷವಾದ ಲಕ್ಷ್ಮೀ ಸನ್ನಿಧಾನ, ಗೋಮೂತ್ರದ ಲಕ್ಷ್ಮೀ ಸನ್ನಿಧಾನ, ಪಾರ್ವತಿ ಸನ್ನಿಧಾನ. ಆಮೇಲೆ ದನದ 4 ಕೆಚ್ಚಲು ಇದೆಯಲ್ಲ, 4 ಕೆಚ್ಚಲುಗಳಲ್ಲಿ ಹಾಲು ಸುರಿಯುತ್ತೆ. ಆ 4 ಕೆಚ್ಚಲು ಯಾಕೆ ಅಂದರೆ ಅದು ಹೇಳ್ತಾರೆ, ಚತ್ವಾರ ಸಾಗರಾಹ ಪೂರ್ಣಾಹ. 4 ದಿಕ್ಕುಗಳಲ್ಲಿ, ಪೂರ್ವ ದಿಕ್ಕಿನ ಸಮುದ್ರ, ದಕ್ಷಿಣ ದಿಕ್ಕಿನ ಸಮುದ್ರ, ಚತುಸ್ಸಮುದ್ರ ಅಂತ ಹೇಳ್ತಾರೆ. 4 ಭೂಮಿಯ 4 ದಿಕ್ಕುಗಳಲ್ಲಿ ಇರತಕ್ಕ 4 ಸಮುದ್ರಗಳು, ಆ ಸಮುದ್ರಾಭಿಮಾನಿ ದೇವತೆಗಳು ಅದರ ಕೆಚ್ಚಲಲ್ಲಿದ್ದಾವೆ. ಅದರಿಂದ 4 ಚತುಸ್ಸಮುದ್ರ ಕೆಚ್ಚಲು ಅಂದರೆ ಅದರಲ್ಲಿ ಬರತಕ್ಕಂಥ ಹಾಲು ಸಮುದ್ರ ಮಥನದಿಂದ ಬಂದ ಅಮೃತ. ಚತ್ವಾರಃ ಸಾಗರಃ ಪೂರ್ಣಾಹ, ಸಮಗ್ರವಾಗಿ ಚತುಸ್ಸಮುದ್ರಗಳ ಅಭಿಮಾನಿ ದೇವತೆಗಳು ಅದರ ಕೆಚ್ಚಲಲ್ಲಿದ್ದಾರೆ. ಅದರಿಂದ ಹರಿದು ಬರತಕ್ಕ ಹಾಲು ಅದು ಧೇನೂನಾಂತು ಸ್ತನೇಶು ವೈ, ಅದು ಅಮೃತ. ಹೀಗೆ ಗೋವಿನ ಮಹತ್ವವನ್ನು ಹೇಳ್ತಾರೆ. ಆಮೇಲೆ 1-2 ಶ್ಲೋಕ ಇದೆ ನಮ್ಮ ನಿತ್ಯಾನುಷ್ಠಾನದಲ್ಲಿ, ಪ್ರಾತಃಕಾಲದಲ್ಲಿ ಸ್ಮರಿಸಬೇಕು ಅಂತ ಅವರು ಹೇಳಿದ ಶ್ಲೋಕ. ಇವತ್ತಿಗೂ ಇಲ್ಲಿ ಆಚರಣೆಯಲ್ಲಿದೆ. ನಾನು ಚಿಕ್ಕವನಿದ್ದಾಗ ನನಗೂ ಹಿರಿಯರು ಅದನ್ನು ಕಲಿಸಿದ್ದರು. ಪ್ರಾತಃಸ್ತೋತ್ರದಲ್ಲಿ 2 ಶ್ಲೋಕವೂ ಬರುತ್ತೆ. 1, ಪುಣ್ಯಶ್ಲೋಕೋ ನಳೋ ರಾಜ, ಪುಣ್ಯಶ್ಲೋಕೋ ಯುಧಿಷ್ಠಿರ, ಪುಣ್ಯಶ್ಲೋಕಾಚ ವೈದೇಹಿ, ಪುಣ್ಯಶ್ಲೋಕೋ ಜನಾರ್ದನ. ಇದು 1. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಸ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೇ ಚಿರಜೀವಿನಃ ಅನ್ನೋದು 1. ಇದು 2 ಶ್ಲೋಕವು ಪದ್ಮಪುರಾಣಕ್ಕೆ. ಇದನ್ನು ಬೆಳಗಾತೆ ಎದ್ದು ಹೇಳ್ತಿದ್ದೆವು. ಈಗಲೂ ಸಂಪ್ರದಾಯವಾದಿಗಳು ಹೇಳ್ತಾರೆ. ಹಿಂದೆ ಮಕ್ಕಳಿಗೆಲ್ಲರಿಗೆ ಕಲಿಸ್ತಿದ್ರು. ನಾನು ಚಿಕ್ಕವನಿದ್ದಾಗ ನನಗೆ ಹಿರಿಯರು ಕಲಿಸಿದ್ರು. ನಾನು ದೊಡ್ಡವನಾದಮೇಲೆ ನನ್ನ ಮಕ್ಕಳಿಗೂ ಕಲಿಸಿದ್ದೆ. ಅವರು ಹೇಳೋದು ಬಿಟ್ಟಿದ್ದಾರೆ, ಅದು ಬೇರೆ ವಿಷಯ. ಅದನ್ನು ನಾನು ಕಲಿಸಿಕೊಟ್ಟಿದ್ದೆ. ಅವ್ರು ಯಾರು ಹೇಳ್ತಾ ಇಲ್ಲ ಈಗ, ಅದು ಬೇರೆ ವಿಷಯ. ಯಾಕಂದರೆ ಒಬ್ಬೊಮ್ಮೆ ನಾನು ಹೇಳೋದಿಲ್ಲ ಅವ್ರ ಮೇಲೆ ಆರೋಪ ಮಾಡಲಿಕ್ಕೆ, ನಾನು ನಿತ್ಯ ಹೇಳೋಲ್ಲ. ನಮ್ಮ ಜೀವನ ಕ್ರಮ ಬದಲಾದ ಹಾಗೆ ಸ್ವಲ್ಪ ಅಡ್ಜಸ್ಟ್ಮೆಂಟು ಪ್ರಾರಂಭ ಆಗಿಬಿಟ್ಟಿದೆ. ಆದರೆ ಹಿಂದೆ ಕಂಪಲ್ಸರಿಯಾಗಿ ಚಿಕ್ಕಂದಿನಲ್ಲಿ ನನ್ನ ದೊಡ್ಡಪ್ಪ 6 ಗಂಟೆಯ ಒಳಗೆ 5:30 ಎದ್ದು ಮುಖ ತೊಳೆದು ಪ್ರಾತಃಸ್ತೋತ್ರಕ್ಕೆ ಕೂಡಬೇಕು ಅವರೊಟ್ಟಿಗೆ. ನಾನು ಕಂಪಲ್ಸರಿ ಅವನು ಹೇಳದೇ ಇದ್ದರೆ ಬಂದು ಬೆನ್ನಿಗೆ ಬಾರಿಸ್ತಿದ್ರು. ಮೆಲ್ಲ ಬಾರಿಸೋದು ಹೋಗೋಲ್ಲ, ಹೇಳು ಅಂತ ಹೇಳಿದ್ದಲ್ವಾ, ಗೊತ್ತಾಗಲಿಲ್ವ ಅಂತ ಬೆನ್ನಿಗೆ ಬಾರಿಸಿ ಎಬ್ಬಿಸಿ ಕೂಡಿಸಿ ಪ್ರಾರ್ಥನೆ ಮಾಡ್ತಿದ್ರು. ಆವಾಗ ಸಿಟ್ಟು ಬರ್ತಿತ್ತು ಅವರ ಮೇಲೆ. ಈ ಮುದುಕರಿಗೆ ಆ ಬೆಳಗಿನ ಹಾಲು ನಿದ್ದೆಯ ಸುಖವೇ ಗೊತ್ತಿಲ್ಲ, ದರಿದ್ರ ಜನಾಂಗ ನಮ್ಮನ್ನು ಮಲಗಲಿಕ್ಕೂ ಬಿಡೋಲ್ಲ ಅಂತ ಸಿಟ್ಟು ಬರ್ತಿತ್ತು ಅವರ ಮೇಲೆ. ಆದರೆ ಈಗ ಅದು ಎಂಥ ಉಪಕಾರ, ಎಂಥ ಟ್ರೈನಿಂಗ್ ಕೊಟ್ಟರು ನಮಗೆ ಅಂತ ಈಗ ಅದನ್ನು ಯೋಚನೆ ಮಾಡಿದರೆ ಕಣ್ಣು ತುಂಬುತ್ತೆ. ಅಷ್ಟು ಡಿಸಿಪ್ಲಿನ್ ಕಲಿಸಿದ್ರು ಚಿಕ್ಕಂದಲ್ಲಿ. ಈಗ ನಾವು ಮಕ್ಕಳಿಗೆ ಡಿಸಿಪ್ಲಿನ್ ಕಲಿಸೋಲ್ಲ. ಅವ್ರು ಪಾಪ ಒಂದು ತುಂಬ ಹೋಮ್ವರ್ಕ್ ಇದೆ, ಅದು ಮಲ್ಕೊಳ್ಳಿ ಅಂತ 8:30 ಮಲಗಲಿಕ್ಕೆ ಬಿಡ್ತಾರೆ ತಾಯಿಂದಿರೆ. ಅವು 8:30 ಎದ್ದರು, ಅಯ್ಯೋ ಪಾಪ ನಿನ್ನೆ ರಾತ್ರಿಯೇ ಹೋಮ್ವರ್ಕ್ ಇತ್ತು ತುಂಬ ಅಂತ. ಆದರೆ ದರಿದ್ರ ಅನಾರೋಗ್ಯಕ್ಕೆ ಅತ್ಯಂತ ಮೂಲಭೂತವಾದ ಕಾರಣ ಬೆಳಗಾತ ಸೂರ್ಯೋದಯದಲ್ಲಿ ಮಲಗೋದು. ಆದರೆ ಅದನ್ನು ನಾವು ಕಂಪಲ್ಸರಿ ಮಕ್ಕಳಿಗೆ ಇವತ್ತು ಮಾಡಿಸ್ತಾ ಇದ್ದೇವೆ, ಎಪ್ಪಿಸೋದೇ ಇಲ್ಲ. ಅಂದರೆ ತಾಯಂದಿರು ಇಷ್ಟು ತಿಳಿಗೇಡಿಗಳಾಗಿ ಬಿಟ್ಟಿದ್ದಾರೆ. ತಂದೆ ತಾಯಂದಿರಿಗೆ ಮಗು ಮಲಗುದರಲ್ಲೇ ಆನಂದ, ನಮ್ಮನ್ನು ಉಪದ್ರ ಕೊಟ್ಟು ಎಪ್ಪಿಸಿದ್ರು ಇದಾದರೂ ಮಲಗಲಿ ಅಂತ. ಅವರಿಗೆ ನಮ್ಮನ್ನು ಚಿಕ್ಕವರು ಬಿಡಲಿಲ್ಲ, ಇದಾದರೂ ಪಾಪ ಮಲಗಲಿ ಅಂತ ಮಕ್ಕಳನ್ನು ಸೂರ್ಯೋದಯ ಕಾಲದಲ್ಲಿ ಸೂರ್ಯಾಸ್ತ ಕಾಲದಲ್ಲಿ ಮಲಗಿದರೆ ಅದರಷ್ಟು ಅನಾರೋಗ್ಯವಾದ ಸಂಗತಿ ಇನ್ನೊಂದಿಲ್ಲ.
ಆದರೆ ನಾವು ಧಾರಾಳವಾಗಿ ಮಕ್ಕಳಿಗೆ ಸ್ಯಾಂಕ್ಷನ್ ಮಾಡ್ತೇವೆ. ನನ್ನ ತಿಡಿಗೇಡಿತನ ಅಪಾರವಾಗಿ ಬೆಳೀತಾ ಇದೆ ಈ ದೇಶದಲ್ಲಿ. ಸರಿ, ಹಾಗಾಗಿ ಹಿಂದೆ ಆರು ಗಂಟೆ ಆಗುವಾಗ ಕೂತಾಯಿತು ಮುಖ ತೊಳೆದು ದೇವರ ಎದುರು. ಸರಿ, ಅವರೊಟ್ಟಿಗೆ ಸ್ತೋತ್ರ ಹೇಳಬೇಕು ನಾವು. ಆಮೇಲೆ ಅದೇ ಸಂಪ್ರದಾಯವನ್ನು ನಮ್ಮ ಗುರುಗಳು ವಿದ್ಯಾಮಾನ್ಯರು ಅವರು ಭಂಡಾರಿಕೆರೆಯಲ್ಲಿ ಅವ್ರ ಪಾಠ ಹೇಳ್ತಾ ಇದ್ದಾಗ ಅವರು 6 ಗಂಟೆಗೆ ಅವರು ಬಂದು ಬೆನ್ನು ತಟ್ಟಿ ಎಬ್ಬಿಸ್ತಿರ್ಲಿಲ್ಲ. ಅವು ಎಲ್ಲ ಹುಡುಗರು ಮಲಗಿದ್ದಲ್ಲಿ ಬಂದು ಕೂತು ಗಟ್ಟಿಯಾಗಿ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಷಣ ಮಾಡಿ ಬಿಡೋ ಕೂಡ ಮಲಗಿದವರೆಲ್ಲ ಎತ್ತವರೊಟ್ಟಿಗೆ ಹೇಳ್ತಿದ್ರು. ಅದು ಗುರುಕುಲ ಗುರುಗಳು ಮನೆಯಲ್ಲಿ ಹಿರಿಯರು ಇಂತಹ ಸಂಸ್ಕಾರಗಳನ್ನು ಕೊಡ್ತಿದ್ರು. ಒಳ್ಳೆಯ ಸ್ತೋತ್ರಗಳನ್ನು ದೇವರ ನಾಮಗಳನ್ನು ಬೆಳಗಾತ ಎದ್ದು 5:30 ಗಂಟೆಗೆ ಎದ್ದ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂಥ ಹೇಳುವ ಶ್ಲೋಕಗಳಲ್ಲಿ ಇದು ಒಂದು ಪುಣ್ಯ. ಯಾರನ್ನು ನೆನಪಿಸಬೇಕು ನೋಡಿ, ಜೀವನದಲ್ಲಿ ನೆನಪಿಸಿಕೊಳ್ಳಬೇಕಾದ್ದು ಅವರು ತುಂಬ ಜನ ಇದ್ದಾರೆ. ಆದರೆ ಜೀವನದಲ್ಲಿ ತನ್ನ ಪತ್ನಿಗೆ ಆಪತ್ತು ಬಂದಾಗ ಅಸಹಾಯಕತೆಯಿಂದ ಬದುಕಿದವನನ್ನೇ ಹೇಳ್ತಾರೆ ನೋಡಿ. ಪುಣ್ಯ ಶ್ಲೋಕೋ ನಳೋ ರಾಜ, ನಳ ದಮಯಂತಿಯನ್ನು ಕಳ್ಕೊಂಡು ಕಾಡು ಪಾಲಾದವ. ಪುಣ್ಯ ಶ್ಲೋಕೋ ಯುಧಿಷ್ಠಿರ, ಸಭೆಯಲ್ಲಿ ಹೆಂಡತಿಗೆ ಅವಮಾನ ಮಾಡಿ ದ್ರೌಪದಿಯ ವಸ್ತ್ರಾಪಹಾರ ಮಾಡಬೇಕು ಅಂತ ಹೇಳಿ 100 ಬಗೆಯ ಕಾಟ ಕೊಟ್ಟು ಸರ್ವಸ್ವ ಕಳ್ಕೊಂಡು ಕಾಡಿಗೆ ಹೋದವ ಯುಧಿಷ್ಠಿರ. ಬೆಳಗಾತ ಎದ್ದು ಅವರನ್ನು ನೆನಪು ಮಾಡಿಕೊ. ಅವರು ಸುಖ ಪಡಲಿಲ್ಲ ಜೀವನದಲ್ಲಿ, ಆದರೆ ಎಂದೆಂದಿಗೂ ಸ್ಮರಿಸಬಹುದಾದಂಥ ಮಹಾನ್ ವ್ಯಕ್ತಿಗಳಾಗಿ ಬೆಳೆದರು. ಯಾಕೆ? ಸುಖಭೋಗದಿಂದ ಅಲ್ಲ, ಧರ್ಮಕ್ಕೋಸ್ಕರ ಕಷ್ಟಪಟ್ಟದ್ದರಿಂದ. ಬೆಳಗಾತೆಯಿಂದ ಅವರನ್ನು ಸ್ಮರಿಸಿಕೋ. ಪುಣ್ಯ ಶ್ಲೋಕೋ ನಳೋ ರಾಜ, ಅವನು ಜೀವಮಾನದಲ್ಲಿ ಕಷ್ಟಪಟ್ಟ, ಹೆಂಡತಿಯನ್ನು ಕಳ್ಕೊಂಡ, ಬೀದಿ ಪಾಲಾದ, ಭಿಕ್ಷಾಟನೆ ಮಾಡಿದ, ಆದರೆ ತನ್ನ ಧರ್ಮನಿಷ್ಠೆಯನ್ನು ಬಿಡಲಿಲ್ಲ. ಯುಧಿಷ್ಠಿರ ಕಾಡು ಪಾಲಾದ, ಹೆಂಡತಿಗೆ ಅವಮಾನ ಆಯಿತು, ಆದರೂ ತನ್ನ ಧರ್ಮನಿಷ್ಠೆಯನ್ನು ಬಿಡಲಿಲ್ಲ. ಇದನ್ನು ನೆನಪಿಸಿಕೋ, ನಿನ್ನ ಜೀವನಕ್ಕೆ ಇವರು ಸ್ಫೂರ್ತಿಯಾಗಲಿ. ಪುಣ್ಯ ಶ್ಲೋಕೋ ನಳೋ ರಾಜ, ಪುಣ್ಯ ಶ್ಲೋಕೋ ಯುಧಿಷ್ಠಿರ. ಪುಣ್ಯ ಶ್ಲೋಕ ಅಡೆಗೆ ಪುಣ್ಯ ಶ್ಲೋಕ ಆಚ ವೈದೇಹಿ, ಪುಣ್ಯ ಶ್ಲೋಕೋ ಜನಾರ್ದನ. ಕೊನೆಗೆ ಭಗವಂತನ ಅವತಾರವನ್ನೇ ನೋಡು, ರಾಮ ಸೀತೆಯರು. ಅವರು ಅವತಾರ ಪುರುಷರಾಗಿ ಲೀಲಾ ಮಾಡಬಹುದಿತ್ತು, ಆದರೆ ಅವರು ಕಷ್ಟವನ್ನು ಅನುಭವಿಸಿ ಸೀತೆಯನ್ನು ಕಳ್ಕೊಂಡು ರಾಮ ಕಷ್ಟಪಟ್ಟದ್ದೇನು, ರಾಮನನ್ನು ಕಳ್ಕೊಂಡು ಸೀತೆ ಲಂಕೆಯಲ್ಲಿ ರಾವಣನ ಹಿಂಸೆಗೆ ಒಳಪಟ್ಟದ್ದೇನು, ಇದೆಲ್ಲ ಯಾಕೆ ಮಾಡಿದರು? ನಮಗೆ ನೀತಿ ಬೋಧೆಗಲ್ವ? ಅವರಿಗೆ ಅಗತ್ಯ ಇತ್ತು ದೇವರುಗಳಿಗೆ ಸೀತಾರಾಮರ ಬದುಕು, ಆ ಆದರ್ಶ ದಾಂಪತ್ಯ. ಅದಕ್ಕೋಸ್ಕರ ಅವರು ಪಟ್ಟ ಕಷ್ಟ ಅಂದರೆ ಅವರು ತೋರಿಸಿದ ಕಷ್ಟ ಅನುಭವಿಸಿದಂತೆ. ಅದು ಬೇಕಿದ್ದರೆ ಮರ್ತ್ಯಾವತಾರ ಸ್ನೇಹ ಮರ್ತ್ಯ ಶಿಕ್ಷಣಂ ಇರಲಿ, ನಮಗೆ ಶಿಕ್ಷಣಕ್ಕೋಸ್ಕರ ಅವರು ಮಾಡಿದ ಕೃತ್ಯವನ್ನು ನಾವು ಕಲಿಯಬೇಕ ಬಿಡೋ ಪಾಠ. ಅದರಿಂದ ಸೀತಾರಾಮರ ಆದರ್ಶ ದಾಂಪತ್ಯದಿಂದ ಪಾಠ ಕಲಿ. ನಳ ಯುಧಿಷ್ಠಿರರು ಧರ್ಮಕ್ಕೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿ ಕಾಡು ಪಾಲಾದ ಕಥೆ, ರಾಮನು ಹಾಗೆಲ್ಲ ಕಾಡು ಪಾಲಾದತ್ತೆ, ಸೀತೆ ರಾಕ್ಷಸರ, ಇದೆಲ್ಲ ನಾವು ಸ್ಮರಣೆ ಮಾಡಬೇಕಾದಂಥ ವ್ಯಕ್ತಿಗಳು. ಜೀವನದಲ್ಲಿ ಅತ್ಯಂತ ಅಸಹಜವಾದ ದುರಂತಕ್ಕೆ ಒಳಗಾದವರು, ಆದರೂ ತಾವು ತಮ್ಮ ಜೀವನದ ನಿಷ್ಠೆ, ಸತ್ಯನಿಷ್ಠೆಯನ್ನು, ಪ್ರಾಮಾಣಿಕತೆಯನ್ನು ಬಿಡದವರು. ಇವರನ್ನು ಬೆಳಗಾತೆಯದ್ದು ನೆನಪು ಮಾಡಿಕೋಪ್ಪ. ಬೆಳಗಾತೆಯದ್ದು ನೆನಪು ಮಾಡಿ ಮರೀಲಿಕ್ಕಲ್ಲ, ಸಂಜೆ ತನಕ ನೆನಪಿಟ್ಟುಕೋ. ಅವರಂತೆ ಬದುಕು, ಪ್ರಾಮಾಣಿಕನಾಗಿ ಬದುಕು. ಆಮೇಲೆ ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಸೆ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಇದು ಎಷ್ಟೋ ವಿಷಯಗಳು, ಅದು ಹಿಂದೆ ಇದ್ದವರಲ್ವ, ಈಗ ಯಾಕೆ ಬಂತು? ಅಶ್ವತ್ಥಾಮ, ಅಶ್ವತ್ಥಾಮ ಮುಂದಿನ ದ್ವಾಪರ ಯುಗದಲ್ಲಿ ವೇದವ್ಯಾಸರ ವೇದ ವಿಭಾಗ ಮಾಡಿ ಅವನು ಮಾಡ್ತಾನೆ. ಅವನು ಮಹಾಭಾರತ ಯುದ್ಧದಲ್ಲಿ ಎಲ್ಲರೂ ಹೋದರು, ಭಗವಂತ ಕೂಡ ಅವತಾರ ಸಮಾಪ್ತಿ ಮಾಡಿದ, ಆದರೆ ಅಶ್ವತ್ಥಾಮ ಅವತಾರ ಸಮಾಪ್ತಿ ಮಾಡಲಿಲ್ಲ, ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಹಿಂದಿನವರು. ಈ ನಂಬಿಕೆಗಳ ಬಗ್ಗೆ ಒಂದು ದೃಢತೆ, ಅದನ್ನು ನೆನಪು. ಬೆಳಗಾತ 7 ಚಿರಂಜೀವಿಗಳು ಅಶ್ವತ್ಥಾಮ. ಮತ್ತೊಬ್ಬ ವಾಮನಾವತಾರದಿಂದ ಬಲಿಯನ್ನು ತುಳಿದು ಪಾತಾಳಕ್ಕೆ ತಳ್ಳಿದ, ಕೊಲ್ಲಲಿಲ್ಲ ಭಗವಂತ. ರಾವಣನನ್ನು ಕೊಂದ ಹಾಗೆ, ಹಿರಣ್ಯಾಕ್ಷ ಹಿರಣ್ಯಕಶಿಪನ್ನು ಕೊಂದ ಹಾಗೆ ಬಲಿಯನ್ನು ಕೊಲ್ಲಲಿಲ್ಲ, ಬಲಿಯನ್ನು ಅವನ ಪದಚ್ಯುತಗೊಳಿಸಿದ. ಯಾಕೆಂದರೆ ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿ ಕೊಡುವುದಕ್ಕೋಸ್ಕರ. ಹಾಗೆ ಚಿರಜೀವಿಗಳಾಗಿ ಮೊದಲು ಕಷ್ಟಪಟ್ಟು ಆಮೇಲೆ ಇಷ್ಟವನ್ನು ಪಡೆದವರಿವೆ. ಅಶ್ವತ್ಥಾಮ ನಿರಂತರ ತಪಸ್ಸು ಮಾಡಿಕೊಂಡು ಈ ನಿರಂತರ ವ್ರಣದಗ್ಧನಾಗಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದರಿಂದ ಪಾಂಡವರ ಪೂರ್ಣಕ್ಕೆ ಕೂಡ ಅವನಿಗೆ ಮೈಯೆಲ್ಲ ಕಜ್ಜಿಬುರುಗಾಗಿಬಿಟ್ಟಂತೆ ಅಶ್ವತ್ಥಾಮ. ಇವತ್ತಿಗೂ ಕೂಡ ಆ ಸ್ಥಿತಿಯಲ್ಲಿದ್ದು ತಪಸ್ಸು ಮಾಡ್ತಾ ಮುಂದಿನ ಮುಂದಿನ ದ್ವಾಪರದಲ್ಲಿ ವೇದವಿಭಾಗ ಮಾಡುವ ಎತ್ತರಕ್ಕೇರಿದ. ಮನುಷ್ಯನ ಜೀವನದಲ್ಲಿ ದುರಂತಗಳು ಬರಬಹುದು, ಪ್ರಮಾದಗಳಾಗಬಹುದು, ಆದರೆ ತಪ್ಪುಗಳಾದರೂ ಅದನ್ನು ನಾವು ತಿದ್ದಿಕೊಂಡು ಭಗವಂತನಿಗೆ ಶರಣಾದರೆ ಎತ್ತರಕ್ಕೇರಬಹುದು ಅನ್ನೋ ನೆನಪು ಇದರಲ್ಲಿದೆ. ಅಶ್ವತ್ಥಾಮನ ಹಾಗೆ ಮಾಡಿದ. ಬಲಿ ದೇವ ಪದವಿಯನ್ನು ಆಕ್ರಮಿಸಿ ಕೂತ, ಭಗವಂತ ಅವನನ್ನು ಕೆಳಕ್ಕೆ ಇಳಿಸಿದ.
ಆದರೆ ಅವನು ಭಗವಂತನಿಗೆ ತನ್ನನ್ನು ಅರ್ಪಿಸಿಕೊಂಡದ್ದರಿಂದ ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿ ಕೊಟ್ಟ. ಹಾಗೆ ಅಶ್ವತ್ಥಾಮ ಇದು ಬಲಿರ್ವ್ಯಾಸ ಕೃಷ್ಣ, ನಮಗೊಂದು ಸಂಶಯ ಬರೋದಿಲ್ಲ, ಕೃಷ್ಣಾವತಾರ ಮತ್ತು ವ್ಯಾಸಾವತಾರ ಒಟ್ಟೊಟ್ಟಿಗೆ ಇದ್ದದ್ದು. ಕೃಷ್ಣನಿಗಿಂತ ಸುಮಾರು 700 ವರ್ಷ ಮುಂಚೆ ವ್ಯಾಸಾವತಾರ ಆದದ್ದು ಅಷ್ಟೇ ಅಂತಾರೆ. ವ್ಯಾಸರಿಗೆ 700 ವರ್ಷ ಕೃಷ್ಣಾವತಾರ ಆಗುವ ದ್ವಾಪರದಲ್ಲಿ. ಕೃಷ್ಣಾವತಾರ ಸಮಾಪ್ತಿ ಮಾಡಿದೆ, ವ್ಯಾಸರು ಏನಾದರೂ? ವ್ಯಾಸರು ಇನ್ನೂ ಇದ್ದಾರೆ, ವ್ಯಾಸರು ಅವತಾರ ಸಮಾಪ್ತಿ ಮಾಡಿಲ್ಲ. ಇನ್ನೂ ಕೂಡ ಹಿಮಾಲಯದ ರಹಸ್ಯ ಸ್ಥಳದಲ್ಲಿ ಜ್ಞಾನಿಗಳಿಗೆ ಜ್ಞಾನೋಪದೇಶ ಮಾಡ್ತಾ ಇದ್ದಾರೆ. ಆಚಾರ್ಯರು ಹೋಗಿ ದರ್ಶನ ಮಾಡಿ ಬಂದರು ಅಂತ ಆಚಾರ್ಯರು ಹೇಳಿದ್ದನ್ನು ಅವರ ಜೀವನ ಚರಿತ್ರೆ ನೋಡ್ತೇವೆ ನಾವು. ಮಧ್ವಾಚಾರ್ಯರು, ನಾನು ವ್ಯಾಸರನ್ನು ದರ್ಶನ ಮಾಡಿ ಬಂದೆ, ಅವರು ಒಟ್ಟಿಗೆ ಹೋದವರು ಯಾರಿಗೂ ಹೋಗ್ಲಿಕ್ಕಾಗಲಿಲ್ಲ, ಯಾರು ಬರಬೇಡಿ ಅಂಥೇಳಿ ತಾನು ಹೋಗಿ ನಾನು ವ್ಯಾಸ ದರ್ಶನ ಮಾಡಿ ಬಂದೆ ಅಂತ ಹೇಳಿದ್ದರು ಆಚಾರ್ಯರು. ಹಾಗಾಗಿ ವ್ಯಾಸ ಇವತ್ತಿಗೂ ಇದ್ದಾರೆ. ಹನುಮಾನ್, ರಾಮಾಯಣದ ಹನುಮಂತ, ಕಿಂ ಪುರುಷೇ ಅಖಿಲ ಅಷ್ಟೇ, ಇವತ್ತಿಗೂ ಹನುಮಂತ ಎಲ್ಲಿ ಭಗವಂತನ ಕಥೆ ನಡೆಯುತ್ತೆ, ಎಲ್ಲಿ ಭಗವಂತನ ಸನ್ನಿಧಾನ ನಡೆಯುತ್ತೆ ಅಲ್ಲೆಲ್ಲ ಇದ್ದಾರೆ ಹನುಮಂತ. ಹನುಮಂತ ಇನ್ನೂ ಅವತಾರ ಸಮಾಪ್ತಿ ಮಾಡಿಲ್ಲ. ಆಮೇಲೆ ಅವನು ಭೀಮನಾದ, ಮಧ್ವನಾದ, ಆದರೂ ಆ ಹನುಮದ್ ರೂಪವನ್ನು ಇನ್ನೂ ಸಮಾಪ್ತಿ ಮಾಡಿಲ್ಲ. ಅದು ಆ ತ್ರೇತಾಯುಗದಿಂದ 24ನೇ ತ್ರೇತಾಯುಗದಿಂದ 28ನೇ ದ್ವಾಪರಯುಗದಲ್ಲೂ ಹನುಮಂತ ಇನ್ನೂ ಭಗವಂತನನ್ನು ಉಪಾಸನೆ ಮಾಡಿಕೊಂಡು ಆ ರೂಪದಿಂದ ಇದ್ದಾನೆ. ನಮ್ಗೆ ಗೊತ್ತೆ, ದ್ವಾಪರದಲ್ಲಿ ಜಾಂಬು ಅಂತ ಇದ್ದ, ಮಹಿಂದ ವಿವಿಧರಿದ್ದರು, ಆದರೆ ಅವರದ್ದು ಕಥೆ ಮುಗಿಯಿತು. ಆದರೆ ಹನುಮಂತ ಇನ್ನೂ ತನ್ನ ರೂಪವನ್ನು ಪರಿಸಮಾಪ್ತಿ ಮಾಡಲಿಲ್ಲ. ಆದ್ದರಿಂದಲೇ ಇವತ್ತು ವಾಯುವಿನ ಎಲ್ಲ ರೂಪಗಳಿಗಿಂತ ಹೆಚ್ಚು ಹನುಮಂತನ, ವಾಯುದೇವರ ಮೂಲ ರೂಪವನ್ನು ಪೂಜೆ ಮಾಡುವುದು ಕಮ್ಮಿ. ಹನುಮಂತ ಅಂದರೆ ಬಹಳ ಜನಪ್ರಿಯ, ಎಲ್ಲಿ ನೋಡಿದರೂ ಪ್ರಾಣದೇವರು, ಪ್ರಾಣದೇವರು ಅಂದರೆ ಹನುಮಂತ ನಮಗೆ. ಕಾರಣ ಏನು ಅಂದರೆ ಅದು ಅತ್ಯಂತ ಅದ್ಭುತವಾದ ರಾಮಸೇವೆ ಮಾಡಿದ, ಇವತ್ತಿಗೂ ಇರತಕ್ಕ ರೂಪ, ಅವತಾರ ಸಮಾಪ್ತಿ ಆಗಲಿಲ್ಲ. ಹನುಮಾಂಶ ಮತ್ತೊಬ್ಬ ವಿಭೀಷಣ, ರಾಮನ ಕಾಲದಲ್ಲಿ ವಿಭೀಷಣ ಇದ್ದ, ಈಗಲೂ ಲಂಕೆಯಲ್ಲಿ ವಿಭೀಷಣ ಇದ್ದಾನೆ. ಆದ್ದರಿಂದಲೇ ನಾನು ಹೇಳೋದು, ಲಂಕೆ ಇವತ್ತಿಗೆ ನಮಗೆ ಕಾಣುವಂಥ ಯಾವುದೇ ಭೂಭಾಗ ಅಲ್ಲ. ಯಾಕಂದರೆ ವಿಭೀಷಣನೇ ಇವತ್ತಿಗೂ ಅಲ್ಲಿ ರಾಜನಾಗಿರುವುದರಿಂದ ಅದು ಮನುಷ್ಯ ಗೋಚರವಾಗಿರತಕ್ಕ ನಮ್ಮ ಗಮನಕ್ಕೆ ಬಂದ ಯಾವ ಭೂಭಾಗವೂ ಅಲ್ಲ. ಆಮೇಲೆ ಕೃಪಃ ಪರಶುರಾಮಶ್ಚ, 19ನೇ ತ್ರೇತಾಯುಗದಲ್ಲಿ ಪರಶುರಾಮ ಅವತಾರ, 21ನೇ ತ್ರೇತಾಯುಗದಲ್ಲಿ, 21ನೇ ತ್ರೇತಾಯುಗದಲ್ಲಿ ರಾಮಾವತಾರ ಆದರೆ, ಪರಶುರಾಮ ಅವತಾರ ಆದರೆ 28ನೇ ತ್ರೇತಾಯಿತು, 28ನೇ ದ್ವಾಪರ ಆಯಿತು, 21ನೇ ಕಲಿಯುಗ, 28ನೇ ಕಲಿಯುಗ ನಡೀತಾ ಇದೆ. ಮೊನ್ನೆ ದ್ವಾಪರದಲ್ಲಿ ಪಾಂಡವರ ಪಕ್ಷಿಯರಿಗೆ, ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ, ಕರ್ಣನಿಗೆ ಪಾಠ ಹೇಳಿಕೊಟ್ಟವರು ಪರಶುರಾಮನೇ. ಹೀಗೆ ಇನ್ನೂ ಯುಗ ಯುಗಗಳಲ್ಲಿ ದುಷ್ಟ ಸಂಹಾರಕ್ಕೋಸ್ಕರ ಅವತಾರ ಸಮಾಪ್ತಿ ಮಾಡದೆ ದಶಾವತಾರಗಳಲ್ಲಿ ಇನ್ನೂ ಇದ್ದು ವೇದವ್ಯಾಸರ ಹಾಗೆ ಆ 21ನೆಯ ತ್ರೇತಾಯುಗದಿಂದ ಇವತ್ತಿಗೂ ಅವತಾರ ಸಮಾಪ್ತಿ ಮಾಡದೆ ಇರತಕ್ಕಂಥ ಇನ್ನೊಂದು ರೂಪ ಭಗವಂತನದು ಪರಶುರಾಮ. ಪರಶುರಾಮ ಅವತಾರದಲ್ಲಿ ಪಾಂಡವರು ಯಜ್ಞ ಮಾಡುವಾಗಲೂ ಬಂದಿದ್ದ ಅಲ್ಲಿ, ಯಾವತ್ತಿನಿಂದ ಎಷ್ಟು ಯುಗಗಳ ಪರ್ಯಂತ. ಆಮೇಲೆ ಕೃಪಃ, ಕೃಪಾಚಾರ್ಯರು ಪಾಂಡವರ ಪುರೋಹಿತರಾಗಿದ್ದವರು, ಪಾಂಡವರಿಗೆ ಮಾರ್ಗದರ್ಶನ ಮಾಡಿದವರು, ಪಾಂಡವರಿಗೆ ಬಾಲ್ಯದಲ್ಲಿ ಅಸ್ತ್ರವಿದ್ಯೆ ಕೊಟ್ಟವರು ದ್ರೋಣಾಚಾರ್ಯರು. ಹಾಗೆ ದ್ರೋಣಾಚಾರ್ಯರು ಹೊರಟು ಹೋದರು, ಕೃಪಾಚಾರ್ಯರು ಇವತ್ತಿಗೂ ಸಪ್ತರ್ಷಿಗಳ ಸ್ಥಾನ ಮುಂದೆ ಅವರು ಬರಲಿಕ್ಕುಂಟು, ಅವರು ಕೂಡ. ಹೀಗೆ ಈ 7 ಮಂದಿ ಯುಗ ಯುಗಗಳ ತನಕ ಬದುಕಿದಂಥ ಮಹಾಚೇತನಗಳು ಬೆಳಗಾತೆ ದೇವರನ್ನು ಸ್ಮರಣೆ ಮಾಡು. ಅಶ್ವತ್ಥಾಮ, ಬಲಿರ್ವ್ಯಾಸ, ಹನುಮಾಂಶ, ವಿಭೀಷಣ, ಕೃಪಃ, ಪರಶುರಾಮಶ್ಚ, ಸಪ್ತೈತೆ ಚಿರಜೀವಿನ ಚಿರಜೀವಿನಃ. ಹೀಗೆ ಇದನ್ನೆಲ್ಲ ಬೆಳಗಾತ ಹೇಳಿಸ್ತಿದ್ರು. ಇವತ್ತಿಗೂ ಅದು ಸಂಪ್ರದಾಯವಂತರ ಮನೆಯಲ್ಲಿ ಇರಬಹುದು, ಇಲ್ಲ ಅಂತಲ್ಲ, ಆದರೆ ಹಿಂದೆ ಹೆಚ್ಚು ಮನೆಗಳಲ್ಲಿ ಬೆಳಗಾತೆಯದ್ದು ಇದನ್ನು ನೆನಪಿಸಿಕೊಳ್ಳುವುದು ಎಲ್ಲರಿಗೂ ಒಂದು ಮಾಂಗಲಿಕ. ಮಹಾತ್ಮರು ಈ ದೇಶದಲ್ಲಿ ಆಗಿ ಹೋದ, ಧರ್ಮಕ್ಕೋಸ್ಕರ ತಮ್ಮ ಸರ್ವ ಸುಖವನ್ನು ಬಲಿದಾನ ಮಾಡಿದ ಮಹಾತ್ಮರ ನೆನಪುಗಳಷ್ಟೇ. ಅದರ ನಂತರ ಇನ್ನೊಂದು ಮಾತು ಏನಂದರೆ, ದಾರಿಯಲ್ಲಿ ಹೋಗ್ತಾ ಇದ್ದೇವೆ ನಾವು. ನಮ್ಮ ದಾರಿಯಲ್ಲಿ ಹೋಗುವಾಗ ನಮಗೇನಾಗುತ್ತೆ ಸಾಮಾನ್ಯ ನಮ್ಮ ಕಲ್ಪನೆ ಅಂದರೆ, ನಾವು ಹೋಗುವಾಗ ನಮಗೆಲ್ಲರೂ ದಾರಿ ಬಿಡಬೇಕು ಅಂತ, ನಾವು ಇನ್ನೊಬ್ಬರಿಗೆ ದಾರಿ ಬಿಡಬೇಕು ಅನ್ನೋ ಕಲ್ಪನೆ ಇರೋದೇ ನಮಗೆ. ನಮಗೆಲ್ಲರೂ ದಾರಿ ಬಿಟ್ಟು ಹೋಗಬೇಕು ಅನ್ನೋವಂಥ ಒಂದು ಈಗೋ ಇರುತ್ತೆ. ಯಾರಿಗೆ ನಾವು ದಾರಿ ಬಿಡಬೇಕು? ಪಂಥಾದೇಯ ಬ್ರಾಹ್ಮಣಾಯ ಗೋಭ್ಯ ರಾಜಭ್ಯ ಏವಚ ರೋಗಿಣೇ ಭಾರತಪ್ತಾಯ ಗುರುವಿಣ್ಯೈ ದುರ್ಬಲಾಯಚ. ನಾವು ಹೋಗುವಾಗ ದಾರಿಯಲ್ಲಿ ಎದುರಿನಲ್ಲಿ ಒಬ್ಬ ಜ್ಞಾನಿ, ಮಹಾಜ್ಞಾನಿ ಬಂದರೆ ಆ ಜ್ಞಾನಿಗೆ ಅಡ್ಡ ಹೋಗಬೇಡ, ಅವನಿಗೆ ದಾರಿ ಬಿಟ್ಟು ಹೋಗು, ಅವನಿಗೆ ಬಲವೊಂದು ಹೋಗು, ಅವನು ಪ್ರದಕ್ಷಿಣಾಕಾರವಾಗಿ ಹೋಗು. ಆಮೇಲೆ ಅದೇ ಥರ ಪಂಥಾದೇಯೋ ಬ್ರಾಹ್ಮಣಾಯ ಗೋಭ್ಯ, ರಸ್ತೆಯಲ್ಲಿ ಒಂದು ದನ ಬರ್ತಾ ಇದ್ದರೆ ಆ ದನಕ್ಕೆ ದಾರಿ ಬಿಟ್ಟು ಅದಕ್ಕೆ ಪ್ರದಕ್ಷಿಣಾಕಾರವಾಗಿ ಹೋಗು. ರಾಜಭ್ಯ, ದೇಶವನ್ನು ಆಳತಕ್ಕಂಥ ರಾಜರುಗಳು ಬಂದರೆ ಅವರಿಗೆ ದಾರಿ ಬಿಟ್ಟು ಪ್ರದಕ್ಷಿಣಾಕಾರವಾಗಿ ಹೋಗು. ಆಮೇಲೆ ರೋಗಿಣೆ,
ಒಬ್ಬ ರೋಗಿ ಬರ್ತಾ ಇದ್ರೆ ರಸ್ತೆಯಲ್ಲಿ ರೋಗಿಗೆ ಪ್ರಿಫರೆನ್ಸ್ ಕೊಡು, ಅವನು ಬರುವುದಕ್ಕೆ ದಾರಿ ಬಿಟ್ಟು ನೀನು ಬದಿಗೆ ಸರಿದು ಅವನಿಗೆ ದಾರಿ ಬಿಟ್ಟು ಹೋಗು. ಹಾಗೆ ಭಾರ ತಪ್ತಾ ಯಾರೋ ಸಾಮಾನು ಹೊತ್ತುಕೊಂಡು ಭಾರದಿಂದ ಹೊತ್ತುಕೊಂಡು ಬರ್ತಾ ಇದ್ದಾನೆ, ಅವನಿಗೆ ಅಡ್ಡ ಬರಬೇಡ, ಅವನಿಗೆ ದಾರಿ ಬಿಟ್ಟು ನೀನು ಬದಿಗೆ ಸರಿದು ಹೋಗು. ಗುರುವಿಣ್ಯೈ, ಒಬ್ಬ ಗರ್ಭಿಣಿ ಬರ್ತಾ ಇದ್ದರೆ ಗರ್ಭಿಣಿ ಹೆಂಗಸಿಗೆ ಮೊದಲು ಜಾಗ ಕೊಟ್ಟು ಬದಿಗೆ ಸರಿ. ದುರ್ಬಲ ಆಯಚ, ಯಾರು ದುರ್ಬಲನೋ, ವೀಕ್, ಬಹಳ ಕಷ್ಟದಲ್ಲಿರುವನು, ದೈಹಿಕವಾಗಿಯೂ ಮಾನಸಿಕವಾಗಿಯೂ ದುರ್ಬಲನಾಗಿದ್ದಾನೆ, ಅವನಿಗೆ ದಾರಿ ಬಿಟ್ಟು ನೀನು ಪಕ್ಕಕ್ಕೆ ಸರಿ. ಇಷ್ಟು ಮಂದಿಗೆ ನಾವು ದಾರಿ ಬಿಟ್ಟು ಕೊಡಬೇಕು ಹೊರತು ನಾವು ದೊಡ್ಡ ಮನುಷ್ಯರು ನಮಗೆ ಅವರು ದಾರಿ ಬಿಡಲಿ ಅಂತ ಕಾಯಬಾರದು. ಇದೆಲ್ಲ ಡಿಸಿಪ್ಲಿನ್, ಸೋಷಿಯಲ್ ಡಿಸಿಪ್ಲಿನ್. ದುರ್ಬಲ ಆಯುಚ, ಆಮೇಲೆ ಯಾರು ಧಾರ್ಮಿಕ ಯಾರು ಪಾಪಿಷ್ಠ, ಪಾಪದಿಂದ ಹುಟ್ಟಿದವರು ಧರ್ಮದಿಂದ ಹುಟ್ಟಿದವರು ಅಂತ ಯಾರನ್ನು ಅಂದರೆ ಹೇಳ್ತಾರೆ, ನವನೀತ ಸಮಾವಾಣಿ ಕರುಣಾ ಕೋಮಲಂ ಮನಃ ಏತತ್ ಧರ್ಮ ಬೀಜ ಪ್ರಸೂತಾನಾಂ ಏತತ್ ಪ್ರತ್ಯಕ್ಷ ಲಕ್ಷಣಂ ಅಂತ. ಧರ್ಮದ ಸಂತಾನ, ನಿಜವಾದ ಧರ್ಮದ ಮೂಲದಿಂದ ಹುಟ್ಟಿದವ, ಅವನ ಹಿಂದೆ ಧಾರ್ಮಿಕತೆಯ ಒಂದು ಸಂಸ್ಕಾರ ಇದೆ ಅಂತ ನೋಡಬೇಕಾಗಿದ್ದರೆ ಪ್ರತ್ಯಕ್ಷ ಟೆಸ್ಟ್ ಏನು, ಉಳಿದದ್ದು ಅಂತರಂಗದ ಪರೀಕ್ಷೆ ಬೇರೆ. ಪ್ರತ್ಯಕ್ಷ ಲಕ್ಷಣಂ ನೋಡಿದ ತಕ್ಷಣ ಗೊತ್ತಾಗುವಂಥದ್ದು ಎರಡಂತೆ. ನವನೀತ ಸಮಾವಾಣಿ, ಮಾತು ತುಂಬ ವಿನಯ, ಬೆಣ್ಣೆಯಂಥ ಮಾತು, ಮಾತಿನಲ್ಲಿ ಯಾವತ್ತೂ ಇನ್ನೊಬ್ಬರನ್ನು ಕಟಕಿ ಮಾತು ನಂಜು ಮಾತು ಇಲ್ಲ, ಎಂಥವರ ಹತ್ರವೂ ಬೆಣ್ಣೆಯಂಥ ನಯವಾದ ಮಾತು, ಅದನ್ನು ನಾಟಕ ಮಾಡಲಿಕ್ಕೆ ಬರುತ್ತೆ ಬೆಣ್ಣೆ ಅಂತ. ಅದಕ್ಕೆ ಕರುಣಾ ಕೋಮಲಂ ಮನಃ, ಮನಸ್ಸು ಅಂದರೆ ಅದು ಇನ್ನೊಬ್ಬರ ಕಷ್ಟಕ್ಕೆ ಕರಗಿ ಹೋಗುವಂಥ ಅತ್ಯಂತ ಮೃದುವಾದ ಹೃದಯ, ಅತ್ಯಂತ ವಿನಯದ ಮಾತು. ಇದು ಯಾರಲ್ಲಿ ಇದೆ, ಅವನು ಧಾರ್ಮಿಕ ಸಂಸ್ಕಾರದಿಂದ ಹುಟ್ಟಿ ಬಂದವ ಅಂತ ತಿಳ್ಕೊಂಡು, ಅವನ ಮೂಲದಲ್ಲಿ ಧರ್ಮದ ಬೀಜದಿಂದ ಬಂದ ಸಂತಾನ ಅದು. ಧರ್ಮ ಬೀಜ ಪ್ರಸೂತಾನಂ ಏತತ್ ಪ್ರತ್ಯಕ್ಷ ಲಕ್ಷಣಂ, ಹಾಗಾದರೆ ಪಾಪದ ಸಂತಾನ, ಪಾಪ ಬೀಜ ಪ್ರಸೂತಾನಾಂ ಏತತ್ ಪ್ರತ್ಯಕ್ಷ ಲಕ್ಷಣಂ, ಪಾಪದ ಸಂತಾನ ಅಂತ ನೋಡಬೇಕಾಗಿದ್ದರೆ ಇದೇ ರೀತಿ. ಇದಕ್ಕೆ ವಿಪರೀತ ಏನು, ದಯಾ ದರಿದ್ರಂ ಹೃದಯ ವಚಃ ಕರ್ಕಚ ಕರ್ಕಶಂ. ದಯಾ ದರಿದ್ರಂ, ಇನ್ನೊಬ್ಬರ ಬಗ್ಗೆ ಕರುಣೆಯೇ ಇಲ್ಲ, ಕ್ರೂಯಲ್ಟಿ ಈಸ್ ದೇರ್ ಕ್ವಾಲಿಟಿ. ಇನ್ನೊಬ್ಬರು ಕಷ್ಟಪಡುವಾಗ ನರಳುವಾಗ ಅವರನ್ನು ಚುಚ್ಚಿ ಕೊಲ್ಲುವಾಗ ಇವನಿಗೆ ಸಂತೋಷ, ನೆತ್ತರು ಚಿಮ್ಮಿದರೆ ಖುಷಿ. ಯಾರ ಹೃದಯದಲ್ಲಿ ಕರುಣೆ ಇಲ್ಲವೋ, ಆ ಕ್ರೌರ್ಯ ಮಿಲಿಟೆನ್ಸಿ ಉಗ್ರವಾದ ಅನ್ನೋದು ಯಾರ ಧರ್ಮ ಆಗುತ್ತೋ ಅವು ಪಾಪಿಗಳು, ಅವು ಮನುಷ್ಯರೇ ಅಲ್ಲ, ಪಾಪಿಗಳು ಅವು. ದಯಾ ದರಿದ್ರಂ ಹೃದಯ, ಆಮೇಲೆ ಹೃದಯದಲ್ಲಿ ದಯ ಇಲ್ಲ. ಮಾತು ವಚಃ ಕರ್ಕಚ ಕರ್ಕಶ, ಮಾತಾಡಿದರೆ ಗರಗಸದಂತೆ ನಮ್ಮ ಮನಸ್ಸನ್ನು ಸೀಳುವಂಥ, ಗರಗಸದಂಥ ಸೀಳುವ ನಮ್ಮ ಮನಸ್ಸನ್ನು ಸೀಳಿಬಿಡುವಂಥ ಅತ್ಯಂತ ನಿಷ್ಠುರವಾದ ಮಾತು. ಇನ್ನೊಬ್ಬರ ಬಗ್ಗೆ ಕರುಣ್ಯವೇ ಇಲ್ಲ, ಇನ್ನೊಬ್ಬರ ಸಾವನ್ನು ಕಂಡು ಖುಷಿ ಪಡ್ತಕ್ಕಂಥ ಮನಸ್ಸು ಈ ಯಾರಿಗಿದೆ ಅಂಥವು, ಅವು ಯಾವ ಧರ್ಮಾವಲಂಬಿಗಳಾದರೂ ಸರಿ, ಅವು ಮನುಷ್ಯತ್ವಕ್ಕೆ ನಾಲಾಯಕಾದ ಪಶುಗಳಿಂತಲೂ ಹೀನವಾದ ದರಿದ್ರ ಜೀವಿಗಳು. ಅವು ಪಾಪಕ್ಕೆ ಹುಟ್ಟಿದವು, ಪಾಪ ತಮಸ್ಸಿಗೆ ಹೋಗುವಂಥವುಗಳು. ಯಾರಿಗೆ ಇನ್ನೊಬ್ಬರ ಬದುಕಿನ ಬಗ್ಗೆ ಕಾರುಣ್ಯ ಇಲ್ಲವೋ, ಧರ್ಮದ ಹೆಸರಿನಲ್ಲಿ ಕ್ರೂಯಲ್ಟಿ ಮಾಡ್ತಾರೆ, ಅವು ಮನುಷ್ಯರೇ ಅಲ್ಲ, ಉಗ್ರವಾದಿಗಳ ಬಗ್ಗೆ ವೇದವ್ಯಾಸರ ಅಭಿಪ್ರಾಯ ಇದು. ಯಾರು ಧರ್ಮಕ್ಕೋಸ್ಕರ ಉಗ್ರವಾದಿಗಳಾಗ್ತಾರೆ ಅವರು ಯಾರು ಮನುಷ್ಯರೇ ಅಲ್ಲ, ಅವು ಪಾಪಕ್ಕೆ ಹುಟ್ಟಿದವು, ಪಾಪದ ಸಂತಾನ, ಅವು ಪುಣ್ಯದ ಲವಲೇಶವೂ ಇಲ್ಲ ಅವುಗಳಿಗೆ, ಅವ್ರ ಜೀವನದಲ್ಲೇ ಪುಣ್ಯ ಇಲ್ಲ. ಯಾವ ಪುಣ್ಯ ಮಾಡಿದರೂ ವ್ಯರ್ಥವು, ಧರ್ಮದ ಹೆಸರಿನಲ್ಲೇ ಮಾಡಿದ ಕೆಲಸವು ವ್ಯರ್ಥ, ಯಾಕೆಂದರೆ ಅದರ ಹಿಂದೆ ಇರುವುದು ಉಗ್ರವಾದ. ದಯೆ ಇಲ್ಲದ ಹೃದಯ, ದಯೆ ಇಲ್ಲದ ಮಾತು, ಕರುಣೆ ಇಲ್ಲದ ಮಾತು. ಆದರೆ ಯಾರ ಹೃದಯದಲ್ಲಿ ದಯೆ ತುಂಬಿದೆ, ಯಾರ ಮಾತಿನಲ್ಲಿ ವಿನಯ ತುಂಬಿದೆ, ಅವರು ಏನು ಮಾಡಿದರೂ ಕೂಡ ಅವರು ಪುಣ್ಯಜೀವಿ, ಅದು ಬೇಸಿಕಲಿ ಅವರ ಸ್ವಭಾವವೇ ಪುಣ್ಯಾತ್ಮ. ಹೀಗೆ ಹೇಳ್ತಾ ಆಮೇಲೆ ತಂದೆ ತಾಯಿಗಳ ಬಗ್ಗೆ ಒಂದು ಮಾತು ಹೇಳ್ತಾರೆ. ಸರ್ವತೀರ್ಥಮಯೀ ಮಾತಾ ಸರ್ವದೇವಮಯಃ ಪಿತಾ, ಅದರಿಂದ ಮಾತರಂ ಪಿತರಂ ತಸ್ಮಾತ್ ಸರ್ವಯತ್ನೇನ ಪೂಜೆಯಿತು. ತಂದೆ ತಾಯಿಗಳ ಸೇವೆ ಮಾಡಬೇಕಂತ ಮಕ್ಕಳು, ಯಾಕೆ ಅಂದರೆ ತಂದೆ ತಾಯಿಗಳು ಎಂಥವರು ಅಂತ ನೋಡೋದು ಮಗನ ಕೆಲಸ ಅಲ್ಲ, ಅವರು ಜನ್ಮ ಕೊಟ್ಟವರು. ಆದ್ದರಿಂದ ಮಗನಿಗೆ ತಾಯಿ ಅಂದರೆ ಸರ್ವತೀರ್ಥಮಯೀ ಮಾತ, ತಾಯಿಯಲ್ಲಿ ಸಮಸ್ತ ಗಂಗಾದಿ ತೀರ್ಥ ದೇವತೆಗಳು ತಾಯಿಯಲ್ಲಿ ಇರ್ತಾರೆ, ಎಲ್ಲ ಬ್ರಹ್ಮಾದಿ ದೇವತೆಗಳು ತಂದೆಯಲ್ಲಿ ಇರ್ತಾರೆ. ಆದ್ದರಿಂದ ಯಾವ ಮಗ ತಂದೆ ತಾಯಿಯನ್ನು ತಿರಸ್ಕಾರ ಮಾಡ್ತಾನೆ ಅವನು ಸಮಸ್ತ ತೀರ್ಥಗಳನ್ನು ಸಮಸ್ತ ದೇವತೆಗಳನ್ನು ತಿರಸ್ಕಾರ ಮಾಡ್ತಾನೆ. ಮಾತರಂ ಪಿತರಂ ತಸ್ಮಾತ್ ಸರ್ವಯತ್ನೇನ ಪೂಜೆಯೇತನ್, ತಾಯಿಯನ್ನು ತಿರಸ್ಕಾರ ಮಾಡುವವನು ಯಾವ ತೀರ್ಥ ಸ್ನಾನ ಮಾಡಿದರೂ ಯಾವ ಫಲ, ಯಾಕೆಂದರೆ ತಾಯಿಯಲ್ಲೇ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ ಅವರನ್ನು ತಿರಸ್ಕಾರ ಮಾಡಿ ಇವನು ಹೋಗಿ ಸ್ನಾನ ಮಾಡಿ ಅನ್ನೋ ಉಪಯೋಗ. ತಂದೆಯನ್ನು ತಿರಸ್ಕಾರ ಮಾಡಿ ಯಾವ ದೇವರ ಪೂಜೆ ಮಾಡಿ ಉಪಯೋಗ, ಯಾಕೆಂದರೆ ತಂದೆಯಲ್ಲೇ ಸಮಸ್ತ ದೇವತೆಗಳಿದ್ದಾರೆ, ಅದನ್ನು ತಿರಸ್ಕಾರ ಮಾಡಿದವ ಹೋಗಿ ದೇವಸ್ಥಾನದ ಪೂಜೆ ಮಾಡಿ ಏನು ಉಪಯೋಗ ಇಲ್ಲ. ಆದ್ದರಿಂದ ತೀರ್ಥ ಸ್ನಾನ ಮಾಡಬೇಕಾದವನು ಮೊದಲು ಮಾಡಬೇಕಾದ ತಾಯಿಯ
ಮಾತೃಹೃದಯದ ತೀರ್ಥದಲ್ಲಿ ಸ್ನಾನ ಮಾಡಬೇಕು, ಪಿತೃಹೃದಯದ ದೇವತೆಗಳಲ್ಲಿ ಗೌರವ ಸಲ್ಲಿಸಬೇಕು. ಆಗ ಮಾತ್ರ ಅವನ ತೀರ್ಥಯಾತ್ರೆ, ಪುಣ್ಯಕ್ಷೇತ್ರ ಯಾತ್ರೆ, ತೀರ್ಥ ಸ್ನಾನ ಸಫಲ ಆಗುತ್ತೆ. ಜೀವನದಲ್ಲಿ ಎಂಥ ಕೆಟ್ಟವರು ಇರಬಹುದು ಬೇರೆಯವರಿಗೆ, ಆದರೆ ಮಗನಾಗಿ ಹುಟ್ಟಿದವನಿಗೆ ಅವರು ದೇವರಿಗೆ ಸಮಾನ, ತಂದೆ ತಾಯಿಯನ್ನು ಗೌರವಿಸಬೇಕು. ಎಲ್ಲ ವಿಚಿತ್ರವಾದಂಥ ನೀತಿಗಳನ್ನು ಹಿಂದಿನವರು. ಅದೇ ರೀತಿ ಜಗತ್ತಿನಲ್ಲಿ ನದೀನಾಂ ಜಾಹ್ನವೀ ಶ್ರೇಷ್ಠ ಪ್ರಮದಾನಾಂ ಪತಿವ್ರತ ಮನುಷ್ಯಾಣಾಂ ಪ್ರಜಾಪಾಲ ದೇವತಾನಾಂ ಜನಾರ್ದನ. ನದಿಗಳಲ್ಲಿ ಶ್ರೇಷ್ಠವಾದ ನದಿ ಯಾವುದು? ಹೋಗ್ಕೊಂಡು ನಮಗೆ ತೀರ್ಥ, ನಾವು ತಾಯಿಯನ್ನು ಗೌರವಿಸಿ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗ್ತೇವಪ್ಪ, ಯಾವ ನದಿಯಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದು? ನದೀನಾಂ ಜಾಹ್ನವೀ ಶ್ರೇಷ್ಠ. ನದಿಗಳಲ್ಲೇ, ಪ್ರಪಂಚದಲ್ಲಿ ಇರತಕ್ಕ ನದಿಗಳಲ್ಲೇ ದೊಡ್ಡ ನದಿ ಬೇರೆ ಇರಬಹುದು, ಅದರ ಅರ್ಹತೆಯಲ್ಲಿ ಶ್ರೇಷ್ಠವಾದ ನದಿ ಗಂಗಾ. ನದೀನಾಂ ಜಾಹ್ನವೀ ಶ್ರೇಷ್ಠ, ನದಿಗಳಲ್ಲಿ ಗಂಗೆಗೆ ಸಾಟಿಯಾದಂಥ ನದಿ ಇಲ್ಲ. ಅದರಲ್ಲಿ ಇರತಕ್ಕಂಥ ಔಷಧೀಯ ಗುಣಮೌಲ್ಯ ಬೇರೆ ಯಾವ ನೀರಿನಲ್ಲೂ ಇಲ್ಲ. ಅದರಿಂದ ಅಲ್ವೇ ಗಂಗೆಯ ನೀರನ್ನು ನೀವು ಸೀಲ್ ಮಾಡಿ ಮನೆ ಇಟ್ಟುಕೊಂಡ್ರೆ 100 ವರ್ಷ ಆದರೂ ಹಾಳಾಗಲ್ಲ, ಬೇರೆ ಎಲ್ಲ ನೀರು ಕೆಟ್ಟ ಹೋಗುತ್ತೆ. ಅದನ್ನ ನದೀನಾಂ ಜಾಹ್ನವೀ ಶ್ರೇಷ್ಠ ಪ್ರಮದಾನಾಂ ಪತಿವ್ರತ, ಸ್ತ್ರೀಯರಲ್ಲಿ ಪತಿವ್ರತೆಯಾದವಳು ಶ್ರೇಷ್ಠಳು, ನದಿಗಳಲ್ಲಿ ಗಂಗೆ ಶ್ರೇಷ್ಠ. ಆಮೇಲೆ ಪ್ರಜಾ ಮನುಷ್ಯಾಣಾಂ ಪ್ರಜಾಪಾಲ, ಮನುಷ್ಯರಲ್ಲೇ ದೇಶವನ್ನು ಆಳತಕ್ಕಂಥ ರಾಜಶ್ರೇಷ್ಠ. ದೇವತೆಗಳಲ್ಲೇ ದೇವತಾನಾಂ ಜನಾರ್ದನ, ಸಮಸ್ತ ದೇವತೆಗಳಲ್ಲಿ ಸರ್ವಶ್ರೇಷ್ಠ ಸರ್ವೋತ್ತಮ ದೇವತೆ ಯಾರು ಅಂದರೆ ಜನಾರ್ದನ ನಾರಾಯಣ. ವಿಷ್ಣುವೇ ದೇವತೆಗಳಲ್ಲಿ ಶ್ರೇಷ್ಠ, ರಾಜನೇ ಪ್ರಜೆಗಳಿಗೆ ಶ್ರೇಷ್ಠ, ಪತಿವ್ರತೆಯ ಸ್ತ್ರೀಯರಿಗೆ ಶ್ರೇಷ್ಠ, ಗಂಗೆಯೇ ನದಿಗಳಿಗೆ ಶ್ರೇಷ್ಠ. ಅಲ್ಲ, ಪತಿವ್ರತೆ ಅಂದರೆ ಯಾರು? ಪತಿವ್ರತೆಯ ಡೆಫಿನಿಷನ್ ಏನು? ಸುಂದರವಾದ ಒಂದು ಶ್ಲೋಕ ಹೇಳ್ತಾರೆ. ಕಾರ್ಯೇ ದಾಸಿ ರಥೌ ವೇಶ್ಯ ಕೋಜನೇ ಜನನೀ ಸಮ ವಿಪತ್ಸು ಮಂತ್ರಿಣಿ ಭರ್ತು ಸಾಚ ಭಾರ್ಯ ಪತಿವ್ರತ. ಯಾವ ಹೆಣ್ಣು ಈ ಇಷ್ಟು ಕ್ವಾಲಿಟಿಗಳನ್ನು ಜೀವನದಲ್ಲಿ ಬಳಸಿಕೊಳ್ತಾಳೆ ಅವಳು ಪತಿವ್ರತೆ. ಯಾರು? ಕಾರ್ಯೇ ದಾಸಿ, ಮನೆ ಕೆಲಸದಲ್ಲಿ. ಅಯ್ಯೋ, ನಮ್ಮ ಮನೆ ಕೆಲಸಕ್ಕೆ ಜನ ಸಿಗೋದಿಲ್ಲರಿ ಅಂತ ಹೇಳಿದ್ರು, ಯಾಕೆಂದರೆ ಮನೆ ಕೆಲಸವನ್ನು ತಾನು ಪ್ರಾಮಾಣಿಕವಾಗಿ ಮಾಡ್ತಾಳೆ. ಮನೆ ಕೆಲಸಕ್ಕಾಗುವಾಗ ಆಕೆ ದಾಸಿ ಒಬ್ಬರು, ಆದರೆ ಅವಳು ಯಜಮಾನಿ. ಆದರೆ ಕೆಲಸಕ್ಕಾಗುವಾಗ ಯಜಮಾನಿ ಮನೆಯ ಕೆಲಸವನ್ನು. ದ್ರೌಪದಿ ಹತ್ರ ಏ ಹೇಳ್ತಾರೆ, ದ್ರೌಪದಿ ಎಷ್ಟು ಜನ ಅಧಿಕಾರಿಗಳು ಅಲ್ಲಿ ಕೆಲಸದವರಿದ್ದರು, ಮಹಾಸಾಮ್ರಾಜ್ಞಿಯವಳು, ಆದರೆ ತಾನೇ ಅಡುಗೆ ಮಾಡಿ ತನ್ನ ಗಂಡಂದಿರಿಗೆ ಬಡಿಸ್ತಿದ್ಲಂತೆ, ಇನ್ನೊಬ್ಬರನ್ನು ಹಚ್ಚುತ್ತಿರಲಿಲ್ಲ. ಗಂಡಂದಿರು ಹೊರಗೆ ಹೋಗಿ ಬಂದರೆ ಅವರನ್ನು ಉಪಚಾರ ಮಾಡಿ ಅವರಿಗೆ ಬೇಕಾದಂಥ ಹಾಲು ಏನಾದರೂ ಕುಡಿಲಿಕ್ಕೆ ಕೊಡುವಂಥದ್ದು ಸೇವೆ ತಾನೇ ಮಾಡ್ತಿದ್ಲು, ಅದನ್ನು ಇನ್ನೊಬ್ಬರು ವಹಿಸಿಕೊಡ್ತಿರ್ಲಿಲ್ಲ ಅಂತ. ಅಂದ ಮನೆಗೆಲಸದಲ್ಲಿ ದಾಸಿಯರ ಹಾಗೆ ತನ್ನನ್ನು ತೊಡಗಿಸಿಕೊಳ್ತಾಳೆ. ಆಮೇಲೆ ಎಷ್ಟು ರಥವು ವೇಷ್ಯ, ಇನ್ನು ಗಂಡಂದಿರನ್ನು ರಮಿಸುವಲ್ಲಿ ವೇಷ್ಯಗಿಂತಲೂ ಜಾಣತನ ಪ್ರದರ್ಶನ ಮಾಡ್ತಾಳೆ. ಅದರಿಂದ ಆ ಗಂಡಂದಿರನ್ನು ಸುಖಪಡಿಸ್ತಕ್ಕಂಥ ಜಾಣತನವೂ ಅವರಲ್ಲಿ ಇರಬೇಕು, ಮನೆ ಕೆಲಸಕ್ಕಾಗ ಅದಕ್ಕೂ ಸಿದ್ಧರಾಗಿರಬೇಕು. ಊಟ ಬಡಿಸಿ ಗಂಡನಿಗೆ ತಿಂಡಿ ಅನ್ನ ಕೊಡುವಾಗ ಭೋಜನೇ ಜನನೀ ಸಮ ಅಂತ, ಮಗುವನ್ನು ತಾಯಿ ಹೇಗೆ ತಿನ್ನಿಸ್ತಾಳೆ ಹಾಗೆ ಆಗ ಗಂಡನಿಗೆ ಅವಳು ತಾಯಿ. ಆಹಾರ ವಿಹಾರಗಳಲ್ಲಿ ಗಂಡನಿಗೆ ತಾಯಿ, ಭೋಗದಲ್ಲಿ ವೇಷ್ಯೆಯಂತೆ, ಕೆಲಸ ಮನೆ ಕೆಲಸದಲ್ಲಿ ದಾಸಿಯರ ಹಾಗೆ, ಮಂತ್ರಿಣಿ ಆಪತ್ಸು ವಿಪತ್ಸು ಮಂತ್ರಿಣಿ, ಆಪತ್ಕಾಲದಲ್ಲಿ ಗಂಡನಿಗೆ ಸಮಸ್ಯೆ ಬಂದಾಗ ಅಡ್ವೈಸರು, ಹೀಗೆ ಮಾಡಿ ಅಂತ ಗಂಡನಿಗೆ ಧೈರ್ಯ ತುಂಬಿ ಆಪತ್ತು ಬಂದಾಗ ಗಂಡನ ಹತ್ರ ಬಂದು ಕಂಪ್ಲೇಂಟ್ ಲಿಸ್ಟ್ ಕೊಡೋದಲ್ಲ, ಗಂಡನಿಗೆ ಆಪತ್ತು ಬಂದಾಗ ಅದನ್ನು ಪರಿಹಾರ ಮಾಡುವ ಮಾರ್ಗ ತೋರಿಸಿ ಬೆಂಬಲಕ್ಕೆ ನಿಂತು ನಾನಿದ್ದೇನೆ ಹೆದರಬೇಡಿ ಅಂತ. ಆಪತ್ತು ಬಂದಾಗ ಗಂಡನಿಗೆ ಧೈರ್ಯ ತುಂಬಿ ಸಲಹೆ ನೀಡುವವಳು, ಊಟಕ್ಕೆ ಕೂತಾಗ ತಾಯಿಯಂತೆ ಪ್ರೀತಿಯಿಂದ ತಿನ್ನಿಸುವವಳು, ಸಾ ಭಾರ್ಯ ಪತಿವ್ರತ. ಇದು ನಿಜವಾದಂಥ ಹೆಣ್ಣಿನ ಪತಿವ್ರತೆ ಅಂತ ಹೇಳುವುದು. ನಾವು ಈ ಕ್ವಾಲಿಟಿಗೆ ಅಂದರೆ ಪತಿವ್ರತೆ ಅಂತ ಬೆಳಗಿನ ಸಂಜೆ ತನಕ ಗಂಡ ಬಂದ ಕೂಡಲೇ ಗಂಧಾನ್ ಸಮರ್ಪಿಯಾಮಿ, ಅಕ್ಷತಾನ್ ಸಮರ್ಪಿಯಾಮಿ, ಪುಷ್ಪಾಣಿ ಸಮರ್ಪಿಯಾಮಿ, ಕೂತ್ಕೊಳ್ಳಿ, ನಿಮಗೆ ನಮಸ್ಕಾರ ಮಾಡ್ತೇನೆ, ಮಂಗಳಾರತಿ ಮಾಡ್ತೇನೆ ಅಂತ ಮಾಡುವವಳಲ್ಲ, ಗಂಡನಿಗೆ ಪೂಜೆ ಮಾಡುವವಳಲ್ಲ ಪತಿವ್ರತೆ. ಮತ್ತು ಸಹಭಾಗಿನಿಯಾಗಿ ಗಂಡನ ಸಮಸ್ತ ಸಮಸ್ಯೆಗಳಿಗೆ ಪಾಲುದಾರಿಯಾಗಿ ಗಂಡನ ಸಮಸ್ಯೆಗೆ ಹೆಗಲು ಕೊಟ್ಟು ನಾನಿದ್ದೇನೆ ಹೆದರಬೇಡಿ ಅಂತ ಧೈರ್ಯ ಕೊಡುವವಳು, ಆಪತ್ತು ಬಂದು ಅವನು ಕಂಗೆಟ್ಟಾಗ ಅವನಿಗೆ ಸಲಹೆ ನೀಡುವವಳು, ತಾಯಿಯಂತೆ ಪ್ರೀತಿಸಿ ಮಕ್ಕಳನ್ನು ತಿನ್ನಿಸುವಂತೆ ತಿನ್ನಿಸುವವಳು, ಇದು ನಿಜವಾದ ಹೆಂಡತಿ. ಹೊರತು ಗಂಡನಿಗೆ ಪೂಜೆ ಮಾಡೋದು ಪತಿಭಕ್ತಿ ಅಲ್ಲ. ಪತಿಭಕ್ತಿಯಿಂದ ಎಷ್ಟೋ ಜನ ಗಂಡಂದಿರ ಪಚಿತಿ ಆಗೋದುಂಟು, ಈ ಭಕ್ತಿ ಜಾಸ್ತಿ ಆಗಿಬಿಟ್ಟು ಹೆಣ್ಮಕ್ಕಳಿಗೆ. ಅದರಿಂದ ಪತಿಭಕ್ತಿ ಅಲ್ಲ ಪತಿವ್ರತತ್ವ, ಅಂದರೆ ಪತಿಯ ಜೊತೆಗೆ ಹೊಂದಿಕೊಂಡ, ಅದು ಎಲ್ಲದರಲ್ಲಿಯೂ ಬೆಂಬಲವಾಗಿ ನಿಲ್ತಕ್ಕಂಥ, ಗಂಡಿಗೆ ಒಂದು ತೋಳುಬಲ ಪ್ರತ್ಯೇಕ, ಆ ರೀತಿ ಇರತಕ್ಕಂಥ ದಾಂಪತ್ಯ ಜೀವನದ ಹೆಣ್ಣೆ ನಿಜವಾದ ಪತಿವ್ರತೆ. ಹೀಗೆ ಹೇಳ್ತಾ ನಾವು ಒಂದು ಸ್ವಲ್ಪ ಮುಕ್ತಾಯಕ್ಕೆ ಬರೋಣ.
ಆಮೇಲೆ ಒಂದು ಬಹಳ ಮಹತ್ವದ ಮಾತು ಹೇಳ್ತಾರೆ ಏನು ಅಂದರೆ, ಈ ಏಕಾದಶಿ ಬಗ್ಗೆ ಮುಂದೆಯೂ ಬರುತ್ತೆ. ಏಕಾದಶಿ ಮನುಷ್ಯರಲ್ಲಿ ಕೆಲವರು ಜ್ಯೋತಿಷರ ಹತ್ರ ಹೇಳಿದರೆ ಹೇಳ್ತಾರೆ ಅವರಿಗೇನು ಸದ್ಗತಿ ಆಗಲಿಲ್ಲ, ಪ್ರೇತ ಜನ್ಮ ಬಂದಿದೆ, ನಿವೃತ್ತಿ ಆಗಬೇಕು ಅಂತೆಲ್ಲ ಜ್ಯೋತಿಷರು ತುಂಬ ಹೆದರಿಸ್ತಾರೆ ಹೋದರೆ. ಅದು ಏನು ಕಥೆ ಹಾಗೆ ಉಂಟು ಉಂಟು ಅಂತಾರೆ ವೇದವ್ಯಾಸರು. ಪದ್ಮಪುರಾಣ ಹೇಳುತ್ತೆ ಮನುಷ್ಯನಿಗೆ ಅಂದರೆ ಹೀಗಿದೆ ವಿಷಯ, ಅದು ಒಂದು ಜೀವ ಈ ದೇಹದಿಂದ ಹೊರಕ್ಕೆ ಹೋಯಿತು, ಆಮೇಲೆ ಅದು ಯಾವುದೋ ಸ್ವರ್ಗವೋ ನರಕವೋ ಅಥವಾ ಮತ್ತೊಂದು ಹುಟ್ಟಬೇಕು ಭೂಮಿಯಲ್ಲಿ, ಇನ್ಯಾವುದೋ ಒಂದು ತಾಯಿಯ ಹೊಟ್ಟೆಯನ್ನು ಪ್ರವೇಶಿಸಿ. ಮೂರೇ ವಿಧಿ, ಸತ್ತ ಮೇಲೆ ಅದು ಒಂದೋ ಪುಣ್ಯ ಹೋಗೋಕ್ಕೋಸ್ಕರ ಸಟಲ್ ವರ್ಲ್ಡ್ ಸ್ವರ್ಗಕ್ಕೆ ಹೋಗ್ಬೋದು, ಅಥವಾ ಏನೋ ಪಾಪಕ್ಕೋಸ್ಕರ ನರಕಕ್ಕೆ ಹೋಗ್ಬೋದು, ಇಲ್ಲ ಮತ್ತೊಂದು ತಾಯಿಯ ಹೊಟ್ಟೆಯನ್ನು ಪ್ರವೇಶಿಸ್ಬೇಕು ಮತ್ತೊಮ್ಮೆ ಹುಟ್ಟಲಿಕ್ಕೆ. ಮೂರೇ ವಿಧಾನ ಇರೋದು. ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ, ಈ ಶಿವರಾತ್ರಿ ದಿವಸ ಕಾರು ಡ್ರೈವ್ ಮಾಡೋರ ಹಾಗೆ ಈ ಕಿಡಿಗೇಡಿ ಹುಡುಗರು ಇರ್ತಾರಲ್ಲ ರಸ್ತೆಯಲ್ಲಿ ಒಂದು ಕಾಲು ಇಟ್ಬಿಡೋದು, ಅವುಗಳಿಗೆ ಕುಚೋದ್ಯ. ಈ ಕಾರ್ನಲ್ಲಿ ಹೋಗೋರಿಗೆ ಮಧ್ಯರಾತ್ರಿ ಕಾಡಿನ ಮಧ್ಯ ದೊಡ್ಡ ಕಲ್ಲು ಆಚೆ, ಇಡೀ ರಸ್ತೆ ತುಂಬ ಕಲ್ಲು, ಕಡೆ ಪಾಪ ಇಳಿದು ಕಲ್ಲು ಆಚೆ ಸರಿಸೋ ತನಕ ಹೋಗುವ ಹಾಗಿಲ್ಲ. ಆ ಥರ ಅಂದರೆ ಆಬ್ಸ್ಟಕಲ್ಸ್ ಅಂತ ಹೇಳ್ತಾರೆ. ಏನು ಅಂದರೆ, ನಾವು ಮಾಡಿರತಕ್ಕಂಥ ಪುಣ್ಯಕರ್ಮದಲ್ಲಿ ಒಮ್ಮೊಮ್ಮೆ ಕೆಲವು ಆಬ್ಸ್ಟಕಲ್ಸ್ ಬರ್ತವೆ. ಬಂದಾಗ ಏನಾಗುತ್ತೆ ಅಂದರೆ, ಮೇಲೆ ಹೋಗಲಿಕ್ಕೂ ಇಲ್ಲ, ತಾಯಿ ಹೊಟ್ಟೆ ಹೋಗಲಿಕ್ಕೂ ಇಲ್ಲ, ಮಧ್ಯದ ದಾರಿಯಲ್ಲಿ ಒಂದು ಆಬ್ಸ್ಟಕಲ್. ಅಗೇನ್, ಕಾರು ಡ್ರೈವ್ ಮಾಡೋವನಿಗೆ ಮಧ್ಯದಲ್ಲಿ ಒಂದು ಮುಳ್ಳಿನ ರಾಶಿಯೋ ಒಂದು ಮರದ ದಿನ್ನೆಯೋ ದಿಮ್ಮಿಯೋ ಒಂದು ಕಲ್ಲಿನೋ ಇಟ್ಟ ಹಾಗೆ. ಅದರಿಂದ ಆಬ್ಸ್ಟಕಲ್ಸ್ ಇರುತ್ತಲ್ಲ, ಹಾಗೆಯೇ ಮೇಲೆ ಹೋಗುವ ದಾರಿಯಲ್ಲಿ ಕೂಡ ಕೆಲವೊಂದು ಜೀವಗಳಿಗೆ ಅವರು ಮಾಡಿರತಕ್ಕ ಯಾವುದೋ ಒಂದು ಪ್ರಾರಬ್ಧದ ದೋಷದಿಂದ ಆಬ್ಸ್ಟಕಲ್ಸ್ ಬಂದುಬಿಡುತ್ತೆ ಅಂತಾರೆ, ರೋಡ್ ಬ್ಲಾಕ್ ಆಗಿಬಿಡುತ್ತೆ. ಆಗ ಅವರು ಸ್ವರ್ಗಕ್ಕೆ ಹೋಗುವಾಗೂ ಇಲ್ಲ, ಇಲ್ಲಿ ಹುಟ್ಟುವಾಗೂ ಇಲ್ಲ, ಅವರ ರೋಡ್ ಬ್ಲಾಕ್ ಆಗಿಬಿಟ್ಟು ಹತ್ತು ಇಲ್ಲ ಇತ್ತು. ಆ ಸ್ಥಿತಿಯಲ್ಲಿ ಅವರು ತಾಯಿಯ ಹೊಟ್ಟೆಗೆ ಹೋಗಿ ಇನ್ನೊಂದು ಪುನರ್ಜನ್ಮವನ್ನು ಪಡೆಯಲಾರರು, ಅಥವಾ ಪುಣ್ಯಲೋಕಕ್ಕೆ ಹೋಗಿ ಸುಖಾನುಭವ ಮಾಡಲಾಗದೆ ಆ ಅತಂತ್ರವಾಗಿ ವಾತಾವರಣದಲ್ಲಿ ಇರತಕ್ಕಂತಹ ಸ್ಥಿತಿ ಉಂಟಲ್ಲ, ಅದಕ್ಕೆ ಪ್ರೇತತ್ವ ಅಂತ ಹೇಳು. ಪ್ರೇತ ಅನ್ನೋದಕ್ಕೆ ಸಂಸ್ಥೆಯಲ್ಲಿ ಅನೇಕ ಅರ್ಥ ಉಂಟು. ಪ್ರೇತ ಅಂದರೆ ಪ್ರಕರ್ಷಂಗತಃ ಅಂತ, ಮುಕ್ತನಾದವನಿಗೂ ಪ್ರೇತ ಅಂತ ಹೆಸರಿದೆ. ಅದರಿಂದ ಪ್ರಗತಃ ಅಂತ ಅಂದರೆ ದೂರ ಹೋದವ, ದೇವರಿಂದ ದೂರ ಹೋದವನಿಗೂ ಪ್ರೇತ ಅಂತ, ದೇವರಿಂದ ದೂರ ಹೋದವನನ್ನು ಪ್ರೇತ ಅಂತಾರೆ. ಪ್ರಶಿಷ್ಯ ಪ್ರಗತಃ ಶಿಷ್ಯ, ಹಾಗೆ ಪ್ರೇತ ಅಂದರೆ ಪ್ರಗತಃ ಅಂದರೆ ದೂರ ಹೋದವ, ವಿಪ್ರಕರ್ಷಂಗತಃ ದೇವರಿಂದ ದೂರ ಹೋಗಿ ಈ ಅಡೆತಡೆಗಳಿಗೆ ಒಳಗಾಗಿರುವವನನ್ನು ಪ್ರೇತ ಅಂತಾರೆ, ದೇವರ ಹತ್ತಿರ ಹೋದವನನ್ನು ಪ್ರೇತ ಅಂತಾರೆ. ಸಂಸ್ಥೆಯಲ್ಲಿ ಈ ಶಬ್ದಕ್ಕೆ ತುಂಬ ಅರ್ಥಗಳಿವೆ. ಇರಲಿ, ಇಲ್ಲಿ ಅವರು ಈ ರೀತಿ ಒಂದೊಂದು ಸರತಿ ಅಡ್ಡ ಬಂದರೆ ಪುಣ್ಯಕರ್ಮ ನಮ್ಮಲ್ಲಿ ಶ್ರಾದ್ದ ಮಾಡೋದು ಇದಕ್ಕೋಸ್ಕರವೇ. ಶ್ರಾದ್ದ ಮಾಡೋದು ಅವರ ಹಸಿವಿಗೋಸ್ಕರ ಪಿಂಡ ಹಾಕೋದಲ್ಲ, ದೇವ ಅವರ ಪಿತೃಗಳಿಗೆ ಹಸಿವು ಪರಿಹಾರಕ್ಕೋಸ್ಕರ ಅಲ್ಲ, ಕೆಲವು ದೇವತೆಗಳಿಗೆ ಪ್ರಾರ್ಥನೆ. ನಮ್ಮ ಪಿತೃಗಳಿಗೆ ಮೇಲೆ ಹೋಗುವಾಗ ದಾರಿಯಲ್ಲಿ ಏನಾದರೂ ಅಬ್ಸ್ಟಕಲ್ಸ್ ಇದ್ದರೆ ಅದನ್ನು ದಯವಿಟ್ಟು ಪರಿಹಾರ ಮಾಡಿ ಅವರ ದಾರಿ ಸುಗಮಗೊಳಿಸಿ ಅಂತ ಪ್ರಾರ್ಥನೆಗೋಸ್ಕರ, ಅವರ ನೆನಪಿಗೋಸ್ಕರ ಅವರು ತೀರಿಕೊಂಡ ದಿವಸ ಆ ಕಾರ್ಯ ಮಾಡೋದೆ, ಅದು ದೇವತೆಗಳ ಪ್ರಾರ್ಥನೆ. ಪಿತೃಗಳಿಗೆ ಹೊಟ್ಟೆ ಹಸಿವಿಗೋಸ್ಕರ ಪಿಂಡ ಹಾಕುವುದಲ್ಲ, ಇಂತಹ ತಪ್ಪು ಕಲ್ಪನೆಗಳು ತುಂಬ ಇದೆ ನಮ್ಮಲ್ಲಿ. ಅದನ್ನ ಅಂಥ ಒಂದು ಆಬ್ಸ್ಟಕಲ್ಸ್ ಬಂದಾಗ ಪುಣ್ಯಾತ್ಮರಿಗೂ ಬರುತ್ತೆ, ಅದೇನು ಪಾಪಿಗಳಿಗೆ ಮಾತಲ್ಲ. ಪುಣ್ಯ ಮಾಡಿದವರು ಏನೋ ಒಂದು ತೊಂದರೆ ಇದ್ದರೆ ಮೇಲೆ ಹೋಗಲಿಕ್ಕೆ ಆಬ್ಸ್ಟಕಲ್. ಸೂಕ್ಷ್ಮ ಜೀವಿಗಳು ಅಷ್ಟೇ, ಅವು ಅವ್ರಿಗೆ ಮೇಲೆ ಹೋಗ್ಲಿಕ್ಕೂ ಇಲ್ಲ, ತಾಯಿ ಹೊಟ್ಟೆಯಲ್ಲಿ ಹುಟ್ಟಲಿಕ್ಕೂ ಇಲ್ಲ, ಆ ಅವಕಾಶಕ್ಕೋಸ್ಕರ ಕಾಯುವ ವಾತಾವರಣದಲ್ಲಿ ಇರತಕ್ಕಂತಹ ಅಂಥ ಜನ್ಮ ಬರಬಾರ್ದು, ಆಬ್ಸ್ಟಕಲ್ಸ್ ಜೀವನದಲ್ಲಿ ಬರಬಾರ್ದು ಅಂತಂದರೆ ಏನು ಮಾಡಬೇಕು ಅಂತ ಅದಕ್ಕೊಂದು ಪದ್ಮಪುರಾಣ ಒಂದು ಸೊಲ್ಯೂಷನ್ ಹೇಳುತ್ತೆ. ಏನು ಅಂದರೆ, ಏಕಾದಶ್ಯಾಂ ಉಪೋಷ್ಯೈವ ದ್ವಾದಶ್ಯಾಂಚ ವಿಶೇಷತಃ ಪೂಜೆಯಿತ್ವ ಹರಿಮರ್ತ್ಯಾಹ ಪ್ರೇತತ್ವಂ ನ ವ್ರಜಂತಿ ವೈ. ಗ್ಯಾರಂಟಿಯಾಗಿ ಇಂಥ ಒಂದು ಅತಂತ್ರವಾದ ಸ್ಥಿತಿ ಬರಬಾರದು ಅಂತಿದ್ದರೆ ಅದಕ್ಕೆ ಅನೇಕ ಅನುಷ್ಠಾನಗಳಿವೆ. ಒಂದು ಪದ್ಮಪುರಾಣ ಹೇಳುತ್ತೆ, ಏಕಾದಶ್ಯಾಂ ಉಪೋಷ್ಯೈವಂ, ಏಕಾದಶಿಯ ದಿವಸ ವಿಷ್ಣು ಪ್ರೀತಿಗೋಸ್ಕರ ಉಪವಾಸ ಮಾಡಿ. ದ್ವಾದಶ್ಯಾಂಚ ವಿಶೇಷತಃ, ದ್ವಾದಶಿ ದಿವಸವೂ ವಿಶೇಷತಃ ಪೂಜೆ ಮಾಡಿ, ಮತ್ತು ಅಗತ್ಯವಿದ್ದರೆ ದ್ವಾದಶ್ಯಾಂಚ ಉಪೋಷ್ಯಾನ್. ಏಕಾದಶಿ ದಿವಸ ವೇದ ಇದ್ದರೆ 100 ನಿಮಿಷ ಮೊದಲು ಅದು ಅರುಣೋದಯ ಕಾಲ, ಅದು ಇವತ್ತಿನ ದಿವಸಕ್ಕೆ ಸೇರಿತು, ಅಲ್ಲಿಂದ ಏಕಾದಶಿ ತಿಥಿ ಇದ್ದರೆ ಇವತ್ತು ಉಪವಾಸ ಮಾಡ್ಬೋದು. ಆ 100 ನಿಮಿಷ ಮೊದಲಿನ ತನಕ ಅದರ ಒಳಗೆ ದಶಮಿ ಇತ್ತಲಾಗಿ ಬಂದುಬಿಟ್ಟು, ಅಂದರೆ ದಶಮಿ ಸ್ಪರ್ಶ ಇರುವ ಏಕಾದಶಿ ತಿಥಿ ಏಕಾದಶಿಯ ಜಪಕ್ಕೆ, ಆದರೆ ಆವತ್ತು ಉಪವಾಸ ಮಾಡಬೇಡಿ. ಮಾರನೇ ದಿವಸ ದ್ವಾದಶ್ಯಾಂಚ, ಯಾವತ್ತು ಏಕಾದಶಿ ವೇದ ಇದೆಯೋ ಪೂಜೆಯಿತ್ವ ಹರಿಂ ಮರ್ತ್ಯಾಹ, ಸಾಮಾನ್ಯ ಈ ರೀತಿಯ ಸದ್ಗತಿಗೆ ಬಾಧಕವಾಗಿರತಕ್ಕಂಥ ಆಬ್ಸ್ಟಕಲ್ಸ್ ಯಾವುದೂ ಕೂಡ ಹರಿದಿನವನ್ನು ಅನುಷ್ಠಾನ ಮಾಡಿದವರಿಗೆ ಬರೋಲ್ಲ. ಇದು ಪ್ರೇತತ್ವ ನಿವೃತ್ತಿಗೆ ಬದುಕಿನಲ್ಲೇ ನಾವು ಮಾಡಬಹುದಾದಂಥ ಒಂದು ಸುಲಭವಾದ ವಿಧಾನ. ಮುಂದೆ ಈ ಬೆಳಗಾತ ಎತ್ತಿ ಹೇಳುವಂಥ ಮಂತ್ರಗಳು ಇನ್ನೊಂದು ಬರುತ್ತೆ. ತುಳಸಿ ಮಹಾತ್ಮ್ಯ ಅಂತ ದೊಡ್ಡ ಪ್ರಸಂಗ ಬರ್ತದೆ. ತುಳಸಿ ಮಹಾತ್ಮ್ಯಕ್ಕೆ ಸುಮಾರು ಅಧ್ಯಾಯ ಇದೆ. ಅದರಲ್ಲಿ ಒಂದು ಶ್ಲೋಕ ನಾವು ಯಾವಾಗಲೂ ಬೆಳಗಾತ ಎದ್ದು ನಾವು ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮಥನೋದ್ಭೂತೆ ತುಳಸಿತ್ವಾಂ ನಮಾಮ್ಯಹಂ
ಇದು ಬೆಳಗಾತ ತುಳಸಿ ಪ್ರದಕ್ಷಿಣೆ ಬರುವಾಗ ಈ ಮಂತ್ರ ಹೇಳಿ ನಮಸ್ಕಾರ ಮಾಡಿ ತುಳಸಿ ಜಲ ಪ್ರೋಕ್ಷಣೆ ಮಾಡಿಕೊಳ್ಳುವಂಥ ಸಂಪ್ರದಾಯ ಹಿಂದೆ ಮನೆ ಮನೆಗಳಲ್ಲಿ ಇತ್ತು. ಆವಾಗ ಹೇಳುವ ಮಂತ್ರ ಇದು. ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳ ಆನಂದಾಶ್ರುವಿನಿಂದ ಹುಟ್ಟಿ ಬಂದವಳು ನೀನು. ಆದ್ದರಿಂದ ನೀನು ಹರಿಗೆ ಅತ್ಯಂತ ಪ್ರೀತಿ ಪಾತ್ರಳು. ವಿಷ್ಣುವಿಗೆ ಯಾವ ಹೂ ಹಾಕಿದರೂ ದೇವರಿಗೆ ಇಷ್ಟ ಅಲ್ಲ. ತುಳಸಿ ಇಲ್ಲದೆ ಯಾವ ಹೂ ಹಾಕಿದರೂ ದೇವರು ಇಷ್ಟಪಡೋದಿಲ್ಲ. ಕೃಷ್ಣ ಅದನ್ನು ತೋರಿಸುವುದಕ್ಕೋಸ್ಕರ ತಾನು ಗೋವುಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಗೋಪಾಲಕರ ಜೊತೆಗೆ ಹೋಗುವಾಗ ವನಮಾಲಾ ವಿಭೂಷಿತ ಅದರಲ್ಲಿ ತುಳಸಿ ಮಾಲೆ ಹಾಕ್ಕೊಳ್ತಿದ್ದಂತೆ ಕುತ್ತಿಗೆಗೆ. ಭಾರಿ ಇಷ್ಟ ದೇವರಿಗೆ ತುಳಸಿ. ಅದನ್ನು ತುಳಸಿಯಿಂದ ಅರ್ಚನೆ ಮಾಡಿದರೆ ಒಂದು ದಳ ಶ್ರೀ ತುಳಸಿ ಅಂತ ಹೇಳ್ತಾರಲ್ಲ, ಒಂದು ದಳ ತುಳಸಿ ಹಾಕಿದರೆ ಸಾಕು. ಒಂದು ವೇಳೆ ಹಸಿ ತುಳಸಿ ಸಿಗದೇ ಇದ್ದರೆ ಒಣ ತುಳಸಿಯನ್ನಾದರೂ ಹಾಕು, ಅದು ಸಿಗದೇ ಇದ್ದರೆ ನಿರ್ಮಾಲ್ಯವನ್ನೇ ಮರುದಿವಸ ಹಾಕಿ ಆದರೂ ಪೂಜೆ ಮಾಡೋ, ತುಳಸಿ ಇಲ್ಲದೆ ಪೂಜೆ ಮಾಡಬೇಡ ಅಂತಾರೆ ಶಾಸ್ತ್ರಕಾರರು. ಅಷ್ಟೂ ಪ್ರಿಯ ದೇವರಿಗೆ ಅದು. ಸಮುದ್ರ ಮಥನದಲ್ಲಿ ಹುಟ್ಟಿರತಕ್ಕಂಥ ಒಂದು ಅಪೂರ್ವವಾದಂಥ ವನಸ್ಪತಿ ಇದು ಸಸ್ಯ ಅಂತ ಹೇಳಿಕೊಂಡು, ಮತ್ತು ಅದು ಅದರಿದ್ದರೆ ಅದರ ಗಾಳಿಯ ಅನೇಕ ರೋಗ ನಿವಾರಕ. ಅದು ಅಂಗಳದಲ್ಲಿ ತುಳಸಿ ಗಿಡ ಇದ್ದರೆ ಸುಮಾರು ರೋಗಗಳನ್ನು ಅದೇ ಪ್ರಿವೆಂಟ್ ಮಾಡುತ್ತೆ. ಹಾಗೆ ಬಹಳ ಮಹತ್ವದ ಔಷಧೀಯ ಮೌಲ್ಯ ಇರತಕ್ಕ ಭಗವಂತನಿಗೆ ಅತ್ಯಂತ ಪ್ರಿಯವಾದ. ಆದ್ದರಿಂದಲೇ ಕಾರ್ತೀಕ ಮಾಸದಲ್ಲಿ ಕೇಶವಾದಿ ದ್ವಾದಶ ಮೂರ್ತಿಗಳನ್ನು ಇಟ್ಟು ತುಳಸಿ ಪೂಜೆ ಮಾಡ್ತೇವೆ ನಾವು. ಇದೆಲ್ಲ ಇದರ ಹಿಂದೆ ಪೌರಾಣಿಕವಾದಂಥ ಅನುಸಂಧಾನಗಳು. ಕೊನೆಯದಾಗಿ ಸೃಷ್ಟಿಖಂಡದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಒಂದು ಕಥೆ ಬರುತ್ತೆ, ಗೋವಿನ ಕಥೆ ಒಂದು ಕೇಳಿದ್ದೀರಲ್ಲೋ, ಇನ್ನೊಂದು ಪ್ರಸಿದ್ಧವಾದ ಕಥೆ ಅದು. ನೀವು ಅದು ಜಾನಪದ ಕಥೆ ಅಂತ ತಿಳ್ಕೊಂಡಿದ್ದೀರಿ ಪದ್ಮಪುರಾಣದ. ಏನು ಅಂದರೆ ಪಾರ್ವತಿ ಹೇಳ್ತಾಳೆ, ಕುಮಾರ ಮತ್ತು ಗಣಪತಿ ಇಬ್ಬರು ಕೂತಿರ್ತಾರೆ, ಹೇಳ್ತಾಳೆ ಮಕ್ಕಳಿಗೆ ಇಡೀ ವಿಶ್ವದ ಒಂದು ಸೂಕ್ಷ್ಮ ಪರಿಜ್ಞಾನ, ವಿಶ್ವದ ಯಾರು ವಿಶ್ವದ ಬಗ್ಗೆ ವಿಶೇಷವಾದ ಜ್ಞಾನ ಸಂಪಾದಿಸ್ತೀರೋ, ಯಾರು ಜಾಣರು ಅವರಿಗೆ ಈ ಮೋದಕ ಮಾಡಿಕೊಡ್ತೇನೆ ಅಂತ. ಮಕ್ಕಳಿಗೆ ಮೋದಕ ಅಂದರೆ ಇಷ್ಟ ಅಲ್ವಾ? ಇನ್ನು ನೋಡಿ ಈ ಕಥೆ, ಇದು ಜಾನಪದ ಕಥೆ ಅಲ್ಲ. ಅವರಿಗೆ ಇವತ್ತು ಮೋದಕ ಪ್ರೆಸೆಂಟೇಷನು ಅಂತ ಮೋದಕ ಮಾಡಿ ಕೊಡ್ತೇನೆ ಅಂತ. ಇವನು ಕೂಡಲೇ ನವಿಲಿನ ಮೇಲೆ ಕೂತು ಇಡೀ ವಿಶ್ವ ಪ್ರದಕ್ಷಿಣೆ ಮಾಡ್ದ, ಜಗತ್ತಿನ ಎಲ್ಲ ಅಪೂರ್ವ ವಿಷಯ ತಿಳ್ಕೊಂಡು ಬರಬೇಕು ಅಂತ. ಗಣಪತಿ ಮೇಲೆ ಶಿವಭಾರತದಲ್ಲಿ ಪ್ರದಕ್ಷಿಣೆ ಮಾಡ್ದ, ನಿಂತುಬಿಟ್ಟ. ಸರಿ ಕುಮಾರ ಬಂದ, ಓ ಇವನು ಇಲ್ಲೇ ಇದ್ದಾನೆ, ನಾನು ಪ್ರದಕ್ಷಿಣೆ ಮಾಡಿ ಬಂದೆ, ನಾನು ಕೊಡಿ ಮೋದಕ ಅಂದನು. ಪಾರ್ವತಿ ಹೇಳಿದ್ದೆ, ಇಲ್ಲಪ್ಪ, ಅವನು ಇಡೀ ವಿಶ್ವ ನಮ್ಮೊಳಗಿದೆ, ನಮಗೆ ಪ್ರದಕ್ಷಿಣೆ ಮಾಡಿದ್ದಾನೆ, ಆದ್ದರಿಂದ ಇಡೀ ವಿಶ್ವ ನಿನಗಿಂತ ಸೂಕ್ಷ್ಮ ತಿಳ್ಕೊಂಡು ಅವನು ಮೋದಕ ಅವನಿಗೆ ಸಲ್ಲಬೇಕು ಅಂತ ಹೇಳಿದ. ಆದ್ದರಿಂದ ಚೌತಿ ದಿವಸ ಗಣಪತಿಗೆ ಮೋದಕ ವಿಶೇಷ. ಆಮೇಲೆ ಅಂಥ ಅದಕ್ಕೋಸ್ಕರವೇ ಗಣಪತಿಗೆ ದೇವತೆಗಳು ವಿಶೇಷ ಅನುಗ್ರಹ ಮಾಡಿ ನಿನಗೆ ಮೊದಲ ಪೂಜೆ ಸಲ್ಲಲಿ, ವಿಘ್ನ ಪರಿಹಾರಕ ನೀನು ಆಕಾಶ ದೇವತೆ ಅಂತ ಹರಸಿದರು, ಹೀಗೆ ಅಂತ ಕಥೆ. ಇದೆಲ್ಲ ವಿಷಯಗಳು ಸೃಷ್ಟಿಖಂಡದಲ್ಲಿ ಬರತಕ್ಕಂಥ ವಿಷಯಗಳನ್ನು ಕಿಂಚಿತ್ ಕಿಂಚಿತ್ ಅಲ್ಲಿ ಇಲ್ಲಿ ಹೆಕ್ಕಿ ಹೇಳಿ ಇವತ್ತು ನಾವು ಸೃಷ್ಟಿಖಂಡದ ಚಿಂತನೆಯನ್ನು ಮುಗಿಸಿದ್ದೇವೆ.